ಹಲೋ. ನಮಸ್ಕಾರ ಸರ್, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ಫೇಸ್ಬುಕ್ ಅಲ್ಲಿ ನಿಮ್ ಇದು ನೋಡಿದೆ. ನನ್ನ ಪ್ರಕಾರ ಫಸ್ಟು ಮರಗಳಿಗೆ ಏನೋ ಕಂಬಿಗಳು ಹೊಡಿತಾ ಇದ್ರು ಅಂದ್ಬಿಟ್ಟು ನಿಮ್ಮನ್ನ ಯಾರೋ ಬೈದ್ರು, ಯಾರೋ ಲೇಡೀಸ್. ಆ ಲೇಡೀಸ್ ನಂಬರು ಇದ್ರ ಮೇಲೆ ಹಾಕಿರ್ತಾರಲ್ವಾ ಪೇಪರ್ ಅಲ್ಲಿ, ಅಲ್ಲಿ ಅಲ್ಲಿ ನಂಗೆ ಸಿಕ್ತು. ತುಂಬಾ ಬೈದೆ ಆ ಹುಡುಗಿನ. ಮತ್ತೆ ನೀವು ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮೊದಲನೇದಾಗಿ ನೀನು ಆ ಲೇಡೀಸ್ನ ಯಾಕೆ ಬೈದೆ ಹೇಳಪ್ಪಿ? ಯಾಕೆ ಅಂತಂದ್ರೆ ಮರಗಳನ್ನ ಬೈಬಾರ್ದು, ಹೆಣ್ಣು ಮಕ್ಕಳನ್ನ ಬೈಬಾರ್ದು. ಅದೊಂದು ಸಂಸ್ಕಾರ ಇರ್ಬೇಕಾಗಿತ್ತಪ್ಪಿ ನಿನ್ನಲ್ಲಿ. ಬೈದೆ ಬೈಬಾರ್ದು, ಏನಾದ್ರು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಬೈಬಾರ್ದಪ್ಪಿ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬೈಬಾರ್ದು, ಹೊಡಿಬಾರ್ದು, ಬೈಬಾರ್ದು ಹೆಣ್ಣು ಮಕ್ಕಳನ್ನ. ಬೈದೆ ನಾನು, ಬೈಬಾರ್ದು. ನಿಂಗೆ ಏನ್ ಹಕ್ಕಿದೆ ಭಯಕ್ಕೆ ಪಾಪ? ಅದು ಏನಿಲ್ಲ, ಜನಗಳಿಗೆ ಜಾಗೃತಿ ಮೂಡಿಸೋಣ, ವೃಕ್ಷಗಳ ಪ್ರೇಮ ಬೆಳೆಸೋಣ ಅಂತ ಮಾಡಿದ್ದದಲ್ಲ. ಮತ್ತೆ ತೆಗೆದ್ನಲ್ಲ ವಿಡಿಯೋ. ಮತ್ತೆ ಸಾರಿ ಕೇಳಿದ್ರು ಮತ್ತೆ ಇವಾಗ ತುಂಬಾ ಏನ್ ಇದಾದ್ರೆ ಮೊಬೈಲ್ ಎತ್ತಿದ್ರೆ ಫೇಸ್ಬುಕ್ ಅಲ್ಲಿ ಇದೇ ಬರ್ತಾ ಇದೆ. ಸುದೀಪ್ ನಿಮ್ ತಾಯಿ ಹತ್ರ ಹೋಗ್ಬಿಟ್ಟು, ಅಮ್ಮ ನಾನು ರಮ್ಯ ಸುದೀಪ್ ಹೇಳಿದಾರೆ, ನಾನು ಸ್ವಲ್ಪ ಒಂದು ರಮ್ಯ ಆಡ್ಕೊಂಡ್ ಬರ್ತೀನಿ ಅಂದ್ರೆ ಏನಂತಾರ? ಒಂದ್ ಸೆಕೆಂಡ್ ಸರ್, ನನ್ನ ಪ್ರಕಾರ ಏನು ಅಂದ್ರೆ, ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಅಲ್ಲ ಸರ್, ಒಂದ್ ಸೆಕೆಂಡು. ನನ್ನ ಪ್ರಕಾರ ಏನು ಅಂದ್ರೆ, ಈ ಕುಡಿಯೋದು ಮನುಷ್ಯನ ಬುದ್ಧಿ, ಅಂದ್ರೆ ಸೌಂದರ್ಯನ ನೋಡೋದು ಮನುಷ್ಯನ ಗುಣ. ಅದು ಯಾರೇನು ಮಾಡಕ್ಕಾಗಲ್ಲ, ಅದು ಪಂಚಭೂತಗಳ ಸೃಷ್ಟಿನೇ ಹಂಗೆ ಅಂತ. ಸೌಂದರ್ಯನ ನೋಡೋದು ಅಲ್ವಾ ಸರ್, ಅದು ತೋರ್ಸೋರ್ದು ತಪ್ಪ, ನೋಡೋರ್ದು ತಪ್ಪ. ಒಂದ್ ಸೆಕೆಂಡ್ ಸರ್, ಇವಾಗ ಅಂದಾನ ತೋರಿಸ್ತಾರಲ್ವಾ ಹದಿನೆಂಟನೇ ಕಾಲ ಹೇಳ್ತಾ ಇದೀನಿ, ಇಂತ ಕತೆಗಳು ಕೇಳಕ್ ಟೈಮ್ ಇಲ್ಲ ಬಂಗಾರು, ಯಾಕಂದ್ರೆ ತುಂಬಾ ಫೋನ್ಗಳು ಬರ್ತಾ ಇದೆ. ನೀನು ಇವಾಗ ನಿನ್ ತಾಯಿನೇ ಕೇಯಾ ಕೇಳು, ಏ ನಾವು ಅಡ್ರೆಸ್ ಹೇಳ್ತೀನಿ ಬಂದು ಸಾಯಿಸು, ಇಲ್ಲ ನಾನೇ ಸಾಯಿಸ್ತೀನಿ. ಓಕೆ, ನಾನು ಎಲ್ಲಕ್ಕೂ ರೆಡಿನೇ ಅಂದ್ರೆ ಸಾಯಿಸೋದಕ್ಕೂ ರೆಡಿನೇ, ಸಾಯೋದಕ್ಕೂ ರೆಡಿನೇ. ನನಗೂ ಇದಿಲ್ದೇ ಇರೋನು, ಏನಿಲ್ದೆ ಇರೋನು, ಗಾಳಿ ಗುಡ್ದು ಗಾಳಿಗೆ ಬೆಳ್ತಿರೋನು ನಾನು. ಏ ನಿನ್ ತಾಯಿನ ಕೇಯ, ಗಾಳಿ ಗುಟ್ಟಿರೋನು ನಾನು, ಗಾಳಿಗೆ ಬೆಳ್ತಿರೋನು. ಸಾಯೋದಕ್ಕೂ ರೆಡಿನೇ, ಸಾಯಿಸೋದಕ್ಕೂ ರೆಡಿನೇ ಅಂದ್ರೆ ನೀನ್ ಸಾಯಿಸು, ನಾನು ಸಾಯಿಸ್ತೀನಿ, ಇಲ್ಲ ನಾನು ಸಾಯಿಸ್ತೀನಿ ನೀನ್ ಸಾಯಿ, ಎರಡಕ್ಕೂ ಓಕೆನೆ. ಕೇಳು, ಯಾರಿಗೆ ಹೇಳ್ತಾ ಇದೀಯ ನೀ ಮಾತು ನನಗ? ಏ ನಿನ್ ತಾಯಿನೇ ಕೇಯ, ನಿನ್ಗೆ ಹೇಳ್ತಾ ಇದ್ದೀನಿ. ಇವನ್ಗ ಅವ್ರ ಹತ್ರ ನಿನ್ಗೆ ಅಂತ ಇದೀಯಾ? ಹೌದು. ಹೌದಾ? ಓಕೆ, ಹೌದು. ಅಂದ್ರೆ ಸಾಯಿಸು, ನಾ ಐ ಆಮ್ ರೆಡಿ, ನಾ ಸಾಯೋದಕ್ಕೆ ರೆಡಿ. ಓಕೆ ಓಕೆ, ಅಂದ್ರೆ ನೀನ್ ಸಾಯೋದಕ್ಕೆ ರೆಡಿ, ನಾ ಸಾಯಿಸ್ತೀನಿ. ನಿನ್ ಹೆಸರೇನಪ್ಪಿ? ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನು ಇದೇ ಮಾರತ್ತಳ್ಳಿಯಲ್ಲಿ ಕಾವೇರಪ್ಪ ಲೇಔಟ್ ಅಂತಿದೆ, ಕಾವೇರಪ್ಪ ಲೇಔಟ್ ಅಲ್ಲಿ 48ನೇ ಮನೆ ನಂದು, ಅಲ್ಲಿದ್ದೀನಿ. ಅಂದ್ರೆ ಸಾಯಿಸು, ಇಲ್ಲ ಸಾಯಿಸ್ತೀನಿ, ಎರಡರಲ್ಲೂ ಒಂದ್ ಮಾಡು. ಓಕೆ ಓಕೆ, ನಾನು ಬಿಡೋದಿಲ್ಲ, ಮಾತಾಡ್ಬೇಕಷ್ಟೇ. ಅಂದ್ರೆ ನಾನ್ ಹೇಳ್ತಾ ಇರೋದು, ಫಸ್ಟ್ ಕಾನೂನು ತರ್ತಾರಲ್ವಾ, ಕಾನೂನು ತರ್ತಾರಲ್ವಾ, ನಾನು ಹೇಳ್ತಾ ಇರೋದು ಕಾನೂನು. ಯಾರು ನಿಂಗೆ ಸಾಯಿಸೋಕೆ ಹೇಳಿದ್ರಪ್ಪಿ? ನನ್ಗೆ ಸಾಯಿಸೋದಕ್ಕೆ ಯಾರು ಹೇಳೋಷ್ಟಿಲ್ಲ, ಸಾಯೋದಕ್ಕೂ ನನ್ಗೆ ಯಾರು ಹೇಳೋಷ್ಟಿಲ್ಲ, ಅದು ನನ್ನ ತೀರ್ಮಾನ. ಕೇಳು ಹೇಳ್ತೀನಿ ಅಂದ್ರೆ, ಕಾನೂನುಗಳು ದರಿದ್ರ ಮಕ್ಕಳು, ರಾಜಕೀಯದವರು, ರಾಜಕೀಯದವರು ನೋಡ್ ಇವನಿಗೆ ಸಾಯಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನಿನಗೆ? ಅಂದ್ರೆ ಹೋರಾಡ್ಬೇಕು ಅಂದ್ರೆ, ಈ ಕಾನೂನುಗಳು ತರ್ತಾರಲ್ವಾ ದರಿದ್ರ ಮಕ್ಕಳು, ಆ ಕಾನೂನುಗಳನ್ನ ತರ್ತಾರಲ್ವಾ ಕೆಟ್ಟ ಕೆಟ್ಟ ಕಾನೂನುಗಳು, ಅಲ್ಲಿ ಫಸ್ಟ್ ನಾವು ಕಂಟ್ರೋಲ್ ಮಾಡ್ಬೇಕಾಗಿರೋದು. ಅದು ಜನಗಳ ಮೇಲೆ ಬಂದ ಮೇಲೆ ಅದು ಕೆಲವರು ಯುಟಿಲೈಸ್ ಮಾಡ್ಕೊಳ್ತಾರೆ, ಕೆಲವರು ಅದನ್ನ ತಿರಸ್ಕರಿಸ್ತಾರೆ. ಆ ಹುಡುಗ ಅವತ್ತು ಸೀಳ್ ಬಿಡ್ತೀನಿ ಅಂದ ಅವನಿಗೆ, ನಾನು ಮಗು ಅದು 7 ವರ್ಷ ಜೈಲಾಗತ್ತೆ ಅಂತ ಬೇಡ ಅಂದೆ.
ಅವನ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ. ಅವನ್ ವಿಡಿಯೋ ಹಾಕಿದೆ ಫೇಸ್ಬುಕ್ ಗೆ. ಅಂದ್ರೆ ನನ್ನ ಬಗ್ಗೆ ಅಲ್ಲಲ್ಲ, ನಾನ್ ಹೇಳ್ತಾ ಇದ್ದೀನಲ್ವಾ, ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡು, 15 ವರ್ಷ ಜೈಲ್ ಆದ್ಮೇಲೆ ಬರ್ತೀನಲ್ವಾ, ಆವಾಗ್ಲಾದ್ರೂ ಸಾಯಿಸ್ತೀನಿ. ಆದ್ರೆ ನೇಣ ಹಾಕಿದ್ರೆ ಪರವಾಗಿಲ್ಲ, ಒಂದ್ ಸೆಕೆಂಡು, ನೇಣ ಹಾಕಿದ್ರೆ ನನ್ನನ್ನ ಗೆದ್ಬಿಟ್ಟೆ ನೀನು, ಓಕೆನಾ? ಅಕಸ್ಮಾತ್ ಬಿಟ್ಬಿಟ್ರೆ ಏನ್ ಮಾಡ್ತೀಯಾ? 7 ವರ್ಷ 10 ವರ್ಷ ಆದ್ಮೇಲೆ ನನ್ನನ್ನು ಬಿಟ್ಬಿಟ್ರೆ ಏನ್ ಮಾಡ್ತೀಯಾ? ಆಯ್ತು ಸಂತೋಷ, ನೀನ್ ಏನ್ ಮಾಡ್ತೀಯಾ? ಓಕೆ ಓಕೆ ಓಕೆ, ಆಗ್ದು ಅಂದ್ರೆ ನಾನ್ ಅಂದ್ರೆ ಏನಕ್ಕೆ ಕೊಲ್ಲಬೇಕು ಅನ್ನಿಸ್ತಾ ಇದೆ ಅವ್ರ ಹತ್ರನ್ನ? ಯಾಕೆ ಅಂದ್ರೆ ಫಸ್ಟ್ ಅವರು ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಯಾರು? ಯಾರು? ಸುದೀಪ್ ಅವರು. ಫಸ್ಟ್ ಒಂದು ಅಗ್ರಿಮೆಂಟ್. ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ನಾನು ಅವ್ರ ಅಭಿಮಾನಿ. ನಿಮ್ ತಂದೆ ತಾಯಿ ಯಾರ್ಯಾರಿದ್ದಾರೆ ಮನೇಲಿ ಹೇಳ ಹೇಳು. ನಿಮ್ ಮನೇಲಿ ಯಾರ್ಯಾರಿದ್ದಾರಪ್ಪ? ನಮ್ಮ ಮನೆಯಲ್ಲಿ ಯಾರು ಇಲ್ಲ, ನನ್ನ ಫ್ರೆಂಡ್ಸ್ ಇಬ್ರು ಇದಾರೆ, ನಾನೊಬ್ಬ ಇದ್ದೀನಿ. ಅವ್ರ ಹೆಸರೇನು? ಅವ್ರ ಹೆಸರು ದಿಲೀಪ್ ಕುಮಾರ್ ಅಂತ ಒಬ್ಬ, ಅಂಬರೀಶ್ ಅಂತ ಒಬ್ಬ, ಇಬ್ರು ಇದ್ದೀವಿ. ನಾನ್ ನಾರಾಯಣ ಸ್ವಾಮಿ. ಏನಾದ್ರೂ ನೀನ್ ಜೈಲ್ಗೆ ಹೋದ್ರೆ ಯಾರಿಗೂ ತೊಂದ್ರೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಅಪ್ಪ ಅಮ್ಮ ಯಾರು ಇಲ್ವಾ? ಯಾರು ಇಲ್ಲ ನನ್ಗೆ. ಗಾಳಿಗೆ ಹೋಗ್ತಿದ್ದೀನಿ, ಗಾಳಿಗೆ ಬೆಳ್ದಿದ್ದೀನಿ. ಯಾರು ಇಲ್ಲ ನನ್ಗೆ. ಇಲ್ಲ, ಮದ್ವೆ ಆಗಿಲ್ಲ, ಮಕ್ಕಳು ಇಲ್ಲ. ಎಷ್ಟು ವಯಸ್ಸು ನಿಂಗೆ? ನನ್ಗೆ 28 ವರ್ಷ. ಈ ಫೋನ್ ನಿಂದೇನಾ? ಹೌದು ನಂದು. ಓಕೆ, ನೀನು ಸುದೀಪ್ ಅವ್ರಿಗೋಸ್ಕರ ಜೀವ ಕಳ್ಕೊಳಕ್ ಯಾಕೆ ರೆಡಿ ಆಗ್ತಾ ಇದೀಯಾ? ಅಲ್ಲ 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 ಅಲ್ಲ, ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀನು ಬೃಹಸ್ಪತಿ ಏನಲ್ಲ, ನಿನ್ ದೇವ್ರಲ್ಲ, ಅದು ಮಾತ್ರ ತಿಳ್ಕೊ. ನೀನು ಮಾಡೋದೆಲ್ಲ ರೈಟ್ ಅಂತ ಮಾತ್ರ ತಿಳ್ಕೊಬೇಡ, ಯಾಕಂದ್ರೆ ನೀನ್ ದೇವ್ರಲ್ಲ. ಆಯ್ತಪ್ಪ, ಇವಾಗ ಮನುಷ್ಯ, ನೀನು ಮನುಷ್ಯ, ಖಂಡಿತ ನಾನು ಒಪ್ಕೊಳ್ತೀನಿ. ನೀನ್ ದೇವ್ರಲ್ಲ, ನೀನ್ ಮನುಷ್ಯ ಅಂತ ಒಪ್ಕೊಳ್ತೀನಿ. ನಿನ್ನಲ್ಲೂ ಕೆಟ್ಟದು ಇದೆ, ಒಳ್ಳೇದು ಇದೆ. ನಿನ್ನೂ ಕೆಟ್ಟದ್ದು, ಅಕಸ್ಮಾತ್ ರಾಂಗ್ ಯೋಚನೆ ಮಾಡ್ತೀರಾ? ಏನು ಯೋಚನೆ ಮಾಡಿದೀಯಾ? ಸುದೀಪ್ ಅವ್ರ ಅಭಿಮಾನಿ ಸಂಘದಲ್ಲಿ ಇದೀಯಾ ನೀನು? ಇಲ್ಲ. ಓಕೆ, ಅವ್ರಿಗೆ ಒಂದ್ಸಲ ನನಗೆ ಬೇಕಾಗಿರೋದು, ನನಗೆ ಬೇಕಾಗಿರೋದು ನಿಮ್ಮ ಕ್ಲಾರಿಟಿ ನನಗಾಗಿರೋ ಇದಕ್ಕೆ. ಆಯ್ತು, ಅವ್ರ ಹತ್ರ ಒಂದ್ಸಲ ತಿಳಿಸ್ತೀಯಾ ನಿಂಗೆ? ನಾನು ಡೈರೆಕ್ಟ್ ಆಗಿ ಅವ್ರು ನೋಡೇ ಇಲ್ಲ ಫಿಲಮ್ ಅಲ್ಲಿ ಬಿಟ್ರೆ. ಅವ್ರನ್ನ ಒಂದ್ಸಲ ಫೋನ್ ಮಾಡಿ ತಿಳಿಸೋದು ಒಳ್ಳೇದ, ಇಲ್ಲಾಂದ್ರೆ ನಿನ್ನಿಂದ ಫಿಲಮ್ ಅಲ್ಲಿ ಬಿಟ್ರೆ. ನೀನ್ ಕೊಲೆ ಮಾಡಿದ್ರೆ ಅವ್ರಿಗೂ ತೊಂದ್ರೆ ಅಲ್ವಾ? ನಾ ಫಿಲಮ್ ಅಲ್ಲಿ ಬಿಟ್ರೆ ನಾನು ಅವ್ರನ್ನ ನೋಡೇ ಇಲ್ಲ. ಅಲ್ಲಪ್ಪ, ನೀನ್ ಕೊಲೆ ಮಾಡ್ತೀಯ ಪಾಪ ಅವ್ರ ಹೆಸರಿಗೆ, ಅವ್ರಿಗೂ ತೊಂದ್ರೆ ಆಗುತ್ತಲ್ವಾ? ನಾನ್ ಹೇಳ್ತಾ ಇರೋದು ನಿನ್ನಿಂದ ಅವ್ರಿಗೆ ತೊಂದ್ರೆ ಆಗೋದು ಇಷ್ಟಪಡ್ತೀಯ? ನಾನ್ ಹೇಳ್ತಾ ಇರೋದು ಫಸ್ಟ್ ಕೇಳಿ, ಇಲ್ಲೇ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವಾ, ಅಂದ್ರೆ ಈ ವೈರಸ್ ಬರೋದಕ್ಕಿಂತ ಮುಂಚೆ, ನೀವು ಸಮಾಜ ಸೇವೆ ಬರೋದಕ್ಕಿಂತ ಮುಂಚೆ, ಈ ಇದು ಅವರು ಕೊರೋನಾ ಬರೋದಕ್ಕಿಂತ ಮುಂಚೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವಾ? ಮಾಡ್ಕೊಂಡಿದ್ದಾರೆ. ಬಂಗಾರು ನೀನ್ ಅರ್ಥ ಮಾಡ್ಕೊಂಡು, ಅವರು ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೊಲೆನೆ ಅಲ್ಲ ಮಾಡೋದಿಲ್ಲಪ್ಪ ನಾನು ಈ ಹ್ಯಾಡು ಅಂತ ಹೇಳಿದ್ರೆ, ನನ್ಗೆ 50 ಕೋಟಿ ನಷ್ಟ ಆಗಿದೆ, ಕಟ್ಕೊಡು ಅಂತಾರೆ ಸುದೀಪ್ನ ಅಲ್ವಾ? ಆಯ್ತಪ್ಪ, ನೀನ್ ನಿಮ್ಗೋಸ್ಕರ ನೀನು ಒಬ್ರದು ಪ್ರಾಣನೇ ತೆಗಿತೀಯ? ಅಲ್ಲಲ್ಲ ಅಲ್ಲಲ್ಲ, ನ್ಯಾಯ ಬೇಕು. ನಿನ್ ವೇಟ್ ಎಷ್ಟು? ನಿನ್ನ ವೇಟ್ ಎಷ್ಟಿದೆ ಹೇಳು? ನ್ಯಾಯ ಬೇಕು ನನ್ಗೆ. ನ್ಯಾಯ ಇರ್ಲಿ, ಎಷ್ಟಿದೆ ನಿನ್ ವೇಟ್? ತೂಕ ಎಷ್ಟಿದೆ? ತೂಕ ಎಷ್ಟಿದ್ಯಾ? ಯಾಕೆ ಅಲ್ಲ, ಸುಮ್ನೆ ಗೊತ್ತಾಗ್ಬೇಕಲ್ಲ. ನೀನ್ ಕೊಲೆ ಮಾಡ್ಬೇಕು ಅಂದ್ರೆ ನಿನ್ಗೆ ಅಷ್ಟು ತಾಕತ್ ಇರ್ಬೇಕಲ್ಲೋ. ಅಯ್ಯೋ ಸ್ವಾಮಿ, ಕೊಲೆ ಮಾಡೋದಕ್ಕ ತಾಕತ್ತು ಅಲ್ಲ ಬೇಕಾಗಿರೋದು, ಧೈರ್ಯ ಅಷ್ಟೇ. ಒಬ್ಬ ಹುಡ್ಗ ಸಾಯಿಸ್ಬಿಡ್ತಾನೆ, ಏನು 10 ವರ್ಷದ ಹುಡ್ಗ. ಇದುವರೆಗೂ ಎಷ್ಟು ಕೊಲೆ ಮಾಡಿದ್ಯಾ? ಇದುವರೆಗೂ ಎಷ್ಟು ಕೊಲೆ ಮಾಡಿದ್ಯಾ? ಓ, ಇದಕ್ ಬರ್ತಾ ಇದೀಯಾ? ಅಂದ್ರೆ ವಿಚಾರನ ವಿಷಯನ ಬೇರೆ ಕಡೆ ಹಾಕಿ ಈ ಕಡೆ ಬರ್ತಾ ಇದ್ರೆ, ನನ್ನ ಪ್ರೀತಿ ಮಾಡೋರು ಫೋನ್ ಮಾಡ್ತಾ ಇದ್ರು, ಅದ್ರಲ್ಲಿ ಅವ್ರ ಫೋನ್ ಮಿಸ್ ಮಾಡಬಾರ್ದು ಅಂತ ನಿಮ್ ಫೋನ್ ಎತ್ತಿದೀನಿ, ಅದ್ ಬೇರೆ. ನಿನ್ನ ವಿಚಾರಕ್ಕೂ ಬರ್ತೀನಿ, ಸಹನೆ ಇರ್ಲಿ, ಎಲ್ಲಾ ಕಡೆ ಮಾತಾಡು. ಬಟ್ ನಿನ್ ತಾಯಿನೇ ಕೇಯ್ಯ, ಕಹಾನಿ ಇರ್ಲಿ ಅಂದ್ರೆ ನೀನ್ ಯಾಕೋ ಬರ್ತೀಯಾ? ಸಹನೆ ಕಹಾನಿ ಅಲ್ಲಪ್ಪ, ಸಹನೆ. ನೀನ್ ಯಾಕೆ ತಿಕ್ಕ ಮುಚ್ಕೊಂಡು ಮನೆಯಲ್ಲಿರು? ನಿನ್ ಕಹಾನಿ ಯಾಕೆ ಬರ್ತೀಯಾ? ಈ ಬೆಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ಯಾ ನೀನು? ಹೌದು. ಓಕೆ, ಅಂದಲ್ಲೋ ನೀನು ಹೆಂಗೆ ನಿನ್ ಗುಣ ಈ ಒಂದು ನನ್ನ ಬಗ್ಗೆ ಹೇಳ್ಬೇಕಾ? ಅಲ್ಲಿಗೆ ನನ್ನ ಬಗ್ಗೆ ಹೇಳಿದ್ರೆ, ನಿನ್ ತಾಯಿ ನನ್ನ ಬಗ್ಗೆ ಹೇಳಿದ್ರೆ, ಏ ತಾಯಿ ಕೇಳೋಲ್ಲ, ನನ್ನ ಬಗ್ಗೆ ಹೇಳಿದ್ರೆ ಕಹಾನಿ ಅಲ್ಲ,
ಮ್ಯಾಟ್ರ್ ವಿಚಾರ ಬಗ್ಗೆ ಹೇಳಿದ್ರೆ ನಿನ್ ಕಹಾನಿ ಅಂದ್ರೆ ನಿನ್ ನಮ್ಮನ್ ನೀನು ಎಷ್ಟು ಮಾತ್ರ ಸಮಾಜ ಸೇವಕ ಅಂತ ಗೊತ್ತಾಗುತ್ತಲ್ಲೋ. ಕಹಾನಿ ಅಲ್ವೋ, ನಿನಗೆ ಸಹನೆ ಇಲ್ಲ, ಸಹನೆ ಇರ್ಲಿ, ಹೋಗ್ಲಿ. ನಿನ್ನ ನೀನ್ ಈ ರೀತಿ ಕೊಲೆ ಬೆದರಿಕೆಗಳ ಹಾಕೋದ್ರಿಂದ ಏ ಕೊಡೋ ಈವಾಗೆ ಕೊಡು, ವರ್ಷ ಜೈಲು ಹಾಕ್ಲಿ, ಆಮೇಲೆ ನಾನು ವಾಪಸ್ ಬರ್ತೀನಿ. ಬಂದ್ಮೇಲೆ ಬರ್ತೀವಿ ವಾಪಸ್. ಅಲ್ಲೂ ಅದಿರ್ಲಿನೋ, ಆದ್ರೆ ನಿನ್ ನಿನ್ನ ಕೊಲೆ ಬೆದರಿಕೆಯಿಂದ ನೀನ್ ಸುದೀಪಕ್ ತೊಂದರೆ ಆಗತ್ತಲ್ವಾ? ನಿನ್ನಿಂದ ಸುದೀಪ್ ಹೆಸರಲ್ಲಿ ಒಬ್ರು ಕೊಲೆ ಬೆದರಿಕೆ ಹಾಕಿದ್ರಿಂದ ಅವ್ರಿಗೂ ತೊಂದರೆ ಆಗತ್ತಲ್ವಾ? ಇದು ಅವ್ರ ಹೆಸರಲ್ಲ ನಾನು ಹಾಕ್ತಾ ಇರೋದು. ಹೇಳದಿಯಲ್ಲ ಇವಾಗ ಸುದೀಪ್ ಅವ್ರಿಗೋಸ್ಕರ ಅಂತ. ಅಲ್ಲ ಅಲ್ಲ ಅಲ್ಲ, ನ್ಯಾಯಕ್ಕೋಸ್ಕರ. ಏನ್ ನ್ಯಾಯ ಹೇಳಪ್ಪ, ಅದು ನೋಡ್ಬೇಡ ಹೇಳಪ್ಪ. ಇವಾಗ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವಾ? ಹಾ, ಮಾಡ್ಕೊಂಡಿದ್ದಾರೆ. ನೀನು ಸಮಾಜ ಸೇವೆ ಹುಟ್ಟಿದಾಗಿಂದ ಮಾಡ್ತಾ ಇದೀಯಾ, ಮೊನ್ನೆ ಮೊನ್ನೆ ಬಂದಿದ್ಯಾ? ಇವಾಗ ಹೇಳ್ಬೇಕು ಅಂತಿದ್ಯಾ? ಅದ್ ಹೇಳು, ಪ್ರಶ್ನೆ ಕೇಳ್ಬೇಡ ನೀನು. ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ನೀನು ಸಮಾಜ ಸೇವೆಗೆ ಬರೋಕ್ಕಿಂತ ಮುಂಚೆನೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಗ್ರಿಮೆಂಟ್ ಅಲ್ಲಿ ಆರ್ಡರ್ಗಳು ಮಾಡ್ತಾ ಇರ್ತಾರೆ. ಏನ್ ಹೇಳ್ಬೇಕು ಅಂತಂದ್ರೆ, ಅಗ್ರಿಮೆಂಟ್ ಆಗೋದ್ಮೇಲೆ ಮಾಡೋದು ತಪ್ಪು. ಅಗ್ರಿಮೆಂಟ್ ಆಗೋದ್ಮೇಲೆ ಮಾಡೋದು ತಪ್ಪು. ಈವಾಗ್ಲೇ ನೀನು ಮಾಡ್ಬೇಡ ಮಾಡ್ಬೇಡ ಅಂತ ಮಾಡಬಾರ್ದು ಅಂತ ಹೇಳಿದ್ರೆ, ಎಲ್ಲರೂ ನಾವೆಲ್ಲರೂ ಮಾಡ್ಬೇಡ ಮಾಡಬಾರ್ದು ಅಂತ ಹೇಳಿದ್ರೆ, ಪ್ರತಿ ಜನಗಳೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ, ನಮಗೋಸ್ಕರ ಒಂದು 50 ಕೋಟಿ ಲಾಸ್ ಆಗಿದೆ ನಿಮಗೆ ಕೊಟ್ಕೊಡು ಅಂತಂದ್ರೆ, ನಮಗೋಸ್ಕರ ಸುದೀಪ್ ಅಣ್ಣ ಕಟ್ಕೊಡ್ಬೇಕಾ? ಓಕೆ, ಸುದೀಪ್ ಅಣ್ಣನ ಅಲ್ಲಿ. ಹಾ ಓಕೆ ಬಂಗಾರ. ಇನ್ನೊಂದು, ನಿನಗೆ ಏನ್ ಕೆಲಸ ಮಾಡ್ತೀಯ ನೀನು? ಏನ್ ಕೆಲಸ ಮಾಡ್ತೀಯ ನೀನು ಅಲ್ಲಿಗೆ? ನಾನು ಕೇಳ್ತಾ ಇರೋದೇನು ಅದಕ್ಕೆ ಅಂದ್ರೆ, ಮ್ಯಾಟರ್ ನೀನು ಏನ್ ಮಾಡ್ತಾ ಇದೀಯ ಗೊತ್ತಾ? ನೀನು ಕೇಳೋದಕ್ಕೆ ಉತ್ತರ ಹೇಳ್ತೀನಿ. ನೀನು ಏನ್ ಕೆಲಸ ಮಾಡ್ತೀಯ ಅಂತ ಹೇಳು. ಯಾವ ತಪ್ಪು? ನೀನು ಏನ್ ಕೆಲಸ ಮಾಡ್ತೀಯ? ನಾನಾ ಮಾರ್ಕೆಟಿಂಗ್ ಮಾಡ್ತೀನಿ. ಯಾವ ಮಾರ್ಕೆಟಿಂಗ್? ಏನ್ ಮಾರ್ಕೆಟಿಂಗ್ ಮಾಡ್ತೀಯ? ನಾನು ಬಚ್ಚು ಮಾರ್ಕೆಟಿಂಗ್. ಓಕೆ, ಬಚ್ಚು ಬಚ್ಚು ಬಚ್ಚುಗಳು ಬಚ್ಚುಗಳು ಇದೆಯಲ್ಲ. ಕೇಳ್ತಾರೋ ಏ ನನ್ನ ಕೇಳ್ತಾರೋ ಅಂದ್ರೆ, ವಿಚಾರ ನಿನ್ಗೆ ಬೇಕಾಗಿಲ್ಲ, ನೀನ್ ಸಮಾಜ ಸೇವಕ ಅಲ್ವಾ, ನಿನ್ಗೆ ವಿಚಾರ ಬೇಕಾಗಿಲ್ಲ, ಸರಿ ತಪ್ಪುಗಳು ನಿನ್ಗೆ ಬೇಕಾಗಿಲ್ಲ, ನ್ಯಾಯ ಅನ್ಯಾಯಗಳು ಬೇಕಾಗಿಲ್ಲ. ಹೇಳು, 6 ತಿಂಗಳು ಇನ್ನು ಅಗ್ರಿಮೆಂಟ್ ಇದೆ. 6 ತಿಂಗಳಲ್ಲಿ ಆ ಆಡ್ ನೋಡ್ಬಿಟ್ಟು ನಿನ್ನಂತ ತುಂಬಾ ಮಾರ್ಕೆಟಿಂಗ್ ಅವರು ಅವ್ರು ಇವ್ರು ಆಟ ಆಡಿ 1,00,000 ರೂಪಾಯಿ ಸೋಲ್ತಾರೆ. ಆ ದುಡ್ಡು ಯಾರು ಕೊಡ್ತಾರೆ ಜನಗಳಿಗೆ? ಇವಾಗ 50 ಕೋಟಿ ಕೊಡ್ಬೇಕು ಅಂತ ಕೇಳ್ತಾರೆ, ನಾನು ಆಡ್ ಮಾಡೋದಿಲ್ಲ ಅಂದ್ರೆ ಕಂಪ್ನಿಯವರು, ಅದ್ ಯಾರು ಕೊಡ್ತಾರೆ? ಇವ್ರ ಆಡ್ ಕಂಟಿನ್ಯೂ ಮಾಡಿದ್ರೆ 1,000 ಕೋಟಿ ನಷ್ಟ ಆಗುತ್ತೆ ಜನಗಳಿಗೆ, ಅದ್ ಯಾರು ಕೊಡ್ತಾರೆ? ಒಂದು 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 10 ಲಕ್ಷ ಕೋಟಿ ಲಾಸ್ ಆದ್ರೆ, 100-130 ಕೋಟಿ ಜನಕ್ಕೆ 1 ಲಕ್ಷ ಕೋಟಿ ಲಾಸ್ ಆದ್ರೆ ಒಂದೊಂದು ರೂಪಾಯಿ ಬರುತ್ತೆ ಅಂತ ಇಟ್ಕೋ ಎಕ್ಸಾಂಪಲ್. ಅದು ಎಲ್ಲ ಒಬ್ಬನೇ ಕೊಡ್ಬೇಕು ಅಂದ್ರೆ ಕಷ್ಟನಾ? ಒಬ್ಬ ಒಂದೊಂದು ರೂಪಾಯಿ ಕೊಡ್ಬೇಕಂದ್ರೆ ಕಷ್ಟನಾ? ಅಲ್ವೋ, ಇವ್ರಿಗೆ 50 ಕೋಟಿ ದುಡ್ಡಿನ ವಿಚಾರಕ್ಕೆ ನೀನ್ ಮರ್ಡ್ರೇ ಮಾಡ್ಬಿಡ್ತೀಯನೋ? ಯಾರೋ ನಿನ್ಗೆ ಸಂಸ್ಕಾರ ಅಲ್ಲ. ನ್ಯಾಯ ನ್ಯಾಯ ಹೇಳ್ಬೇಕಾಗಿರೋದೇನು ಅಂದ್ರೆ ಜೀವನದಲ್ಲಿ ನ್ಯಾಯಕ್ಕೋಸ್ಕರ ಎಷ್ಟು ಮರ್ಡರ್ ಮಾಡಿದ್ರು ಹೇಳ್ತೀನಿ ನೀನು. ಅಂದ್ರೆ ಫಸ್ಟ್ ಈಗ ನೀನು ನಿಜವಾಗ್ಲೂ ಸಮಾಜ ಸೇವಕ ಆದ್ರೆ ಗೌರ್ಮೆಂಟ್ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಒಂದು ಮಾತು ಮಾತಾಡಿ ತೆಗ್ದಲ್ಲಿ ದಮ್ಮಿದೆಯಾ ನಿನ್ಗೆ? ಫಸ್ಟ್ ಕರೆಕ್ಷನ್ ಮಾಡ್ಬೇಕಾಗಿರೋದು ಎಲ್ಲಿ ಗೊತ್ತಾ? ಗೌರ್ಮೆಂಟ್ಗಳನ್ನ ಫಸ್ಟ್ ತಿದ್ದಬೇಕಾಗಿರೋದು ರಾಜಕಾರಣಿಗಳನ್ನ, ಫಸ್ಟ್ ಚಿಪ್ಪಳಿಯಲ್ಲಿ ಹೊಡಿಬೇಕಾಗಿರೋದು ಕಾನೂನುಗಳನ್ನ ಮಾಡೋರನ್ನ. ನೀನು ಕಾನೂನು ಮಾಡೋರನ್ನ ಬಿಟ್ಬಿಟ್ಟು ಈ ಕುಡಿಯೋರನ್ನ ಅಂದ್ರೆ ಸಾರಾಯಿ 10 ರೂಪಾಯಿ ಕೊಡೋರನ್ನ ಬಿಟ್ಬಿಟ್ಟು ಬೀದಿಯಲ್ಲಿ ಇಟ್ಕೊಂಡು 10 ರೂಪಾಯಿ ಕೊಡ್ತಾರಲ್ವಾ, ಅವರನ್ನ ಬಿಟ್ಬಿಟ್ಟು ಕುಡಿಯೋರನ್ನ ಬೈದರೆ ಹಂಗಿದೆ ನಿನ್ ನ್ಯಾಯ? ಆಯ್ತಪ್ಪ, ನಿನ್ಗೆ ನಿನ್ ನ್ಯಾಯ ಹೆಂಗಿದೆ ಗೊತ್ತಾ? ನಿನ್ನ ನ್ಯಾಯ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ಈ ನ್ಯಾಯ ಎಷ್ಟು ಕೊಲೆ ಮಾಡಿದ್ಯೋ ನೀನು ಇದುವರೆಗೂ? ಏ ನಾನು ಹೇಳ್ತಾ ಇದ್ರೆ ನನ್ನ ಪರ್ಸನಲ್ ನನ್ನ ಬಗ್ಗೆ ನೀನ್ ಕೇಳ್ತಾ ಇದೀಯಾ, ಪ್ರಾಬ್ಲಮ್ ಗಳ ಬಗ್ಗೆ ಕೇಳ್ತಾ ಇಲ್ಲ. ಅಂದ್ರೆ ನೀನು ಎಷ್ಟು ಮಾತ್ರ ಕೊಲೆ ಮಾಡಬಲ್ಲೆ ಅಂತ ತಿಳ್ಕೊಬೇಕ ಬೇಡವಾ? ನೀನು ಕೊಲೆ ಮಾಡ್ತೀನಿ ಮೊದಲನೇದಾಗಿ ನೋಡು. ನನಗೂ ಹೆಂಗಸ್ರ ಬಗ್ಗೆ ಅಭಿಮಾನ ಇದೆ,
ಸುಮ್ಮನೆ ನಾನಂತೂ ಟಾರ್ಚರ್ ಮಾಡ್ತಾನೆ ಇರ್ತೀನಿ, ನಿನ್ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡೋವರೆಗೂ ನನ್ಗೆ. ಆಯ್ತು ಬಂಗಾರು, ನೀನು ಅಂದ್ರೆ ನಾನು ಟಾರ್ಚರ್ ಮಾಡ್ತಾನೆ ಇರ್ತೀನಿ, ನಿನ್ ಕೈಯಲ್ಲಿ ಏನಾಗುತ್ತೋ ನನ್ಗೆ ಅದ್ ಮಾಡೋವರೆಗೂ. ಆಯ್ತಪ್ಪ, ನೀನು ಒಂದು ಅರ್ಥ ಮಾಡ್ಕೋ, ನೀನು ಈ ರೀತಿ ಕೊಲೆ ಮಾಡೋದ್ರಿಂದ ನಿನಗೆ ಜೀವನ ಎಷ್ಟು ದುಷ್ಪರಿಣಾಮ ಆಗುತ್ತೋ, ಇದು ನ್ಯಾಯನೇನೋ? ಕೊಲೆ ಮಾಡೋದು ನ್ಯಾಯನೇನೋ? ಹೋಗ್ಲಿ, ನ್ಯಾಯಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ಯಾ? ಕೊಲೆ ಮಾಡೋದು ನ್ಯಾಯನ? ನಾನ್ ಮಾತಾಡ್ತಾ ಇರೋದು ನ್ಯಾಯ ಅನ್ಯಾಯದ ಬಗ್ಗೆ. ಕೊಲೆ ಮಾಡೋದು ನ್ಯಾಯನ? ಕೊಲೆ ಮಾಡೋದು ನ್ಯಾಯ ಅಲ್ಲ, ಮಾತುಗಳಲ್ಲಿ ಬಗ್ಗೆ ಅರಿಬೇಕು ನನಗೆ ಮನಸ್ಸಿಗೆ. ಕೊಲೆ ಮಾಡೋದು ನ್ಯಾಯ ಅಲ್ಲ ಅಂದ್ಮೇಲೆ ನಿನ್ನಲ್ಲೇ ಅನ್ಯಾಯ ಇದೆಯಲ್ಲೋ, ಕೊಲೆ ಬಗ್ಗೆ ಮಾತಾಡ್ತಿಯಲ್ಲೋ. ಅಲ್ಲಿಗೆ ನನ್ನಲ್ಲೂ ಅನ್ಯಾಯ ಇದೆ, ನಿನ್ನಲ್ಲೂ ಅನ್ಯಾಯ ಇದೆ. ನೀನೇನು ಗ್ರೇಟ್, ನಾನು ಗ್ರೇಟ್ ಅನ್ಕೊಂಡಿದ್ದೆ. ಎಲ್ಲಿ ಹೇಳಿದ್ನಲ್ಲೋ ನಿನಗೆ ಇವನು ಗ್ರೇಟ್ ಅಂತ? ಎಲ್ಲಿ ಹೇಳಿದಾನೆ? ನೀನ್ ಗ್ರೇಟ್ ಅಲ್ದೇ ಇದ್ರೆ, ನೀನು ಗ್ರೇಟ್ ಅಲ್ದೇ ಇದ್ರೆ ಅಪ್ಪಿ, ನಿನ್ನ ಹೆಸರು ಹೇಳ್ಬಿಡು, ಮರ್ತು ಬಿಟ್ಟೆ. ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ, ತುಂಬಾ ನಿನ್ ನೋಡಿದ್ರೆ ಕರುಣೆ ಬರ್ತಾ ಇದೆಯೋ ನನಗೆ, ಯಾಕೆ ಗೊತ್ತಾ? ಈ ಸರಿಯಾಗಿ ಮಾತಾಡೋರ ಮೇಲೆ ಕೋಪ ಬರ್ಬೋದು, ಆದ್ರೆ ನಿನ್ನನ್ನು ನೋಡಿದ್ರೆ ಇಷ್ಟು ಅಜ್ಞಾನದ ಏನೋ ಪ್ರಾಬ್ಲಮ್ ನಿಂದ. ನನ್ನ ಅಜ್ಞಾನ ಏನು ಅಂತಂದ್ರೆ, ನನ್ನ ಅಜ್ಞಾನ ಏನ್ ಗೊತ್ತಾ, ಜನಗಳ ಮೇಲೆ ಅಲ್ಲ, ಜನಗಳನ್ನಲ್ಲ ತಿದ್ದೋದು, ಕಾನೂನುಗಳನ್ನ ಫಸ್ಟ್ ತಿದ್ದಬೇಕು. ಅಂದ್ರೆ ಕಾನೂನನ್ನ ಪಾಲಿಸೋರು ಜನ. ಓಕೆ, ಇನ್ನೊಂದು ವಿಚಾರ ಹೇಳು, ನೀನು ಕುಡಿದು ಮಾತಾಡ್ತಿದ್ಯಾ, ಕುಡಿಯದೆ ಮಾತಾಡ್ತಿದ್ಯಾ? ಅಲ್ಲಿಗೆ ನಿನಗ್ ಬೇಕಾಗಿರೋದು ಸಮಾಜದ ತೊಂದರೆಗಳು, ಪ್ರಾಬ್ಲಮ್ಗಳು. ಸದ್ಯಕ್ಕೆ ನೀನೇ ಒಂದು ಪ್ರಾಬ್ಲಮ್ ಆಗ್ತಿದೆ ನನಗೆ, ನಮ್ಮ ದೇಶದಲ್ಲಿ ನಿನ್ನಂತವ್ರೆ. ಅಲ್ಲಿಗೆ ನಾನು ನನ್ನಂತವ್ರ ಪ್ರಾಬ್ಲಮ್ ಬರ್ತೂನು ನಿನ್ಗೆ. ನಿನ್ಗೆ ರಾಜಕಾರಣಿಗಳ ಪ್ರಾಬ್ಲಮ್ ಅಲ್ಲ, ಅಲ್ಲ ಅಲ್ಲ ಅಲ್ಲ, ನಿನ್ಗೆ ರಾಜಕಾರಣಿಗಳ ಪ್ರಾಬ್ಲಮ್ ಅಲ್ಲ, ಕಾನೂನುಗಳು ಮಾಡ್ತಾರಲ್ವ ಅವ್ರ ಪ್ರಾಬ್ಲಮ್ ಅಲ್ಲ, ನಿನ್ಗೆ ಅವರೆಲ್ಲ ದೇವರುಗಳು. ಯಾಕೆ ಹೇಳೋ, ಯಾಕೆ ಹೌದು, ಜನಗಳು ನಿನ್ಗೆ ಪ್ರಾಬ್ಲಮ್, ರಾಜಕಾರಣಿಗಳು ಯಾಕೆ ನಿನ್ಗೆ ಪ್ರಾಬ್ಲಮ್ ಅಲ್ಲ ಅಂತ ನನ್ಗೆ. ಅದು ಅದು ಮಾತು ನೀನು ಓದಿಲ್ಲ ಅಷ್ಟೇ, ಫೇಸ್ಬುಕ್ ಅಲ್ಲಿ ಎಷ್ಟು ಬರ್ದಿದ್ದೀನಿ. ಅದು ಬಿಡು ಬಂಗಾರು, ನಿನ್ನ ನಿನ್ನ ಈ ಇದು ಇಲ್ಲ ಇಲ್ಲ, ನಾನು ನೀನು ಇಷ್ಟ ಆದಾಗಿಂದಾನು ನಿನ್ನ ಫೇಸ್ಬುಕ್ ಲೈಕ್ ಮಾಡ್ಬಿಟ್ಟು ಪ್ರತಿಯೊಂದು ವಿಡಿಯೋನು ಬರೋ ತರ ಮಾಡ್ಕೊಂಡಿದ್ದೀನಿ. ಹೌದೇನೋ, ನಿಜವಾಗ್ಲೂ ಇಷ್ಟ ಪಡ್ತೀಯ ನೀನು? ಅಂದ್ರೆ ನಾನು ನಿನ್ ಮಹಾನ್ ಸಮಾಜ ಸೇವಕ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟೆ ಅವಾಗ. ನೀನೇನೋ ಕಾನೂನು, ನೀನೇನೋ ಮುಂದಕ್ಕೆ ಬಂದು ರಾಜಕಾರಣಿಗಳನ್ನ ಹೆದರಾಕೊಂಡು, ಅಲ್ಲ ಸಾಯೋದು ಯಾವತ್ತಾದ್ರೂ ಸಾಯ್ತೀವಿ, ಹೆದರಾಕೋ, ರಾಜಕಾರಣಿಗಳನ್ನ ಹೆದರಾಕೊಂಡು ಜನರಿಗೆ ಏನಾದ್ರೂ ಸಹಾಯ ಮಾಡು. ಹೊಗಳ್ತಾರೆ ನಿನ್ನನ್ನು, ನೀನು ಸತ್ತೋದ್ರೂ ಜ್ಞಾಪದಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಬಿಟ್ಬಿಟ್ಟು ಕುಡಿ ಕಾನೂನುಗಳ ಪಾಲಿಸೋರ್ನ ಇಟ್ಕೊಳ್ಳೋದಲ್ಲ, ಕೆಟ್ಟ ಕಾನೂನುಗಳು ಮಾಡ್ತಾರೆ, ಕೆಟ್ಟ ಕಾನೂನುಗಳನ್ನ ಪಾಲಿಸ್ತಾರೆ, ಪಾಲಿಸೋರ್ದು ತಪ್ಪ, ಮಾಡೋರ್ದು ತಪ್ಪ. ಕರೆಕ್ಟ್ ಆಗಿ ನಂಗೆ ಆನ್ಸರ್ ಮಾತ್ರ ಕೊಡ್ಬೇಕು. ಕೊಡ್ತೀನಪ್ಪಿ. ಹೇಳಿದ್ರೆ ಹಿಂಗೆ ಬಾಯಿ ಬಾಯಿ ಎಲ್ಲ ತೆಗಿತಾ ಇದೀಯ ಅಲ್ವೋ, ನೀನ್ ಅರ್ಥ ಮಾಡ್ಕೋ. ನಿನ್ನ ಮಾನಸಿಕ ಕಾನೂನುಗಳನ್ನ ನಿನಗೆ ಉತ್ತರ ಹೇಳಿದ್ರೆ ಎದುರ್ತಾ ಇದೀಯಾ? ಏಯ್ ಕೂತ್ಕೊಳ್ಳೋ. ನೀನು ಮಾನಸಿಕ ಖಿನ್ನತೆ ಇದೆಯಲ್ಲ, ಇದನ್ನ ಸರಿಪಡಿಸೋದ್ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀನಿ. ನಿನ್ನ ಅಷ್ಟೇ ಹೊರ್ತುನು ಸಮಾಜ ಸೇವೆ ಅಂದ್ರೆ ಕಾನೂನುಗಳನ್ನ ಪಾಲಿಸೋರನ್ನ ಬಯ್ಯೋದಾ? ಅದು ನೀನ್ ಮಾಡು, ನೀನೇನೋ ಮಾಡ್ತಾ ಇದೀಯ. ಹೋಗ್ಲಿ, ನೀನೇನೋ ಮಾಡ್ತಾ ಇದೀಯ ಕಾನೂನು. ಯಾರೋ ಯಾರೋ ಒಂದ್ ಕೆಲ್ಸ ಮಾಡು ನನ್ ಫಾಲೋವರ್ ಆಗು ನೀನು. ಅರೆ ಫಾಲೋವರ್ ಯಾಕೋ ಆಗ್ಬೇಕು? ನೀನು ಕೊಲೆಗಡುಕ ಅಂತ ಹೇಳ್ಕೊತಾ ಇದೀಯಲ್ಲ. ಅಲ್ಲ ನೀನು ನೀನು ಈ ರೀತಿ ಬಾಯಿ ಬಿಟ್ರೆ ಅವಾಚ್ಯ ಶಬ್ದಗಳು ಕೊಲೆ ಮಾಡೋ ಬೆದರಿಕೆ ಹಾಕಿದ್ಮೇಲೆ ನಿನ್ ಫಾಲೋವರ್ ಯಾರಾಗ್ತಾರೆ ಹೇಳಪ್ಪ? ನಾಯಿ ನರಿಗಳು ಕೂಡ ಆಗೋದಿಲ್ಲ ಅಲ್ವಾ? ಅಲ್ಲಿಗೆ ನೀನು ಮಾಡು ಅಂದ್ರೆ ಏನು, ರಾಜಕಾರಣಿಗಳು ಕಾನೂನು ಕೆಟ್ಟ ಕಾನೂನು ತರ್ತಾರಲ್ವಾ, ಸರ್ಕಾರದ ಬಗ್ಗೆ ನೀನು ಹೋರಾಡು, ರಾಜಕಾರಣಿಗಳ ಬಗ್ಗೆ ನೀನ್ ತಿರುಗಬೇಡು ಅಂತ ನನಗೆ ಹೇಳ್ತಾ ಇದೆಯಲ್ಲ. ನಿನ್ಗೆ ಏನು ಗೊತ್ತಿಲ್ಲ, ಇನ್ಫಾರ್ಮೇಶನೇ ಗೊತ್ತಿಲ್ಲ, ಕೆಟ್ಟದಾಗಿ ಮಾತಾಡೋದು ಕಲ್ತಿದ್ಯಾ? ನೀನ್ ಇದರ ಪರಿಣಾಮ ನಿನಗ್ ಗೊತ್ತಿಲ್ಲ. ನಿನ್ನ ಪರಿಣಾಮ ಇದೆಯಲ್ಲ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯೋ ಅವ್ರಿಗೆ ತೊಂದರೆ ಆಗುತ್ತೋ, ನಿನಗೇನು ತೊಂದರೆ ಆಗಲ್ಲ. ಇವಾಗ ನೋಡಪ್ಪ, ನೀನು ನನ್ನ ಪ್ರಾಣ ಬೆದರಿಕೆ ಆಗ್ತಾ ಇದೆಯಲ್ಲ. ಹೌದು, ಅಂದ್ರೆ ಪ್ರಾಣ ಭಯ ಇದ್ದಿದ್ರೆ ಇಂತಹ
ವಿಚಾರಗಳಿಗೆ ರಾಜಕಾರಣಿಗಳನ್ನ ಯಾಕೆ ಎದುರಾಕೊಳ್ತಾ ಇರ್ಲಿಲ್ಲ? ಎಲ್ಲ ಒಬ್ಬನೇ ಹೆಂಗೋ ಮಾಡ್ತಾನೆ, ಮಾಡ್ತಾ ಹೋಗ್ತೀನಿ ಒಟ್ಟಿಗೆ. ಅದಿರ್ಲಿ, ನೀನು ಪ್ರಾಣ ಭಯ ಇದ್ದಿದ್ರೆ ಈ ಅಹೋರಾತ್ರ ಇಂಥ ಕೆಲ್ಸಕ್ಕೆ ಯಾಕೆ ಕೈ ಹಾಕ್ತಾನೆ ಹೇಳು? ದೇಶದ ಕೆಲಸಕ್ಕೆ ಕೈ ಹಾಕ್ಬೇಕು ಅಂದ್ರೆ ನಿನ್ನಂತ ಅವರು 100,000 ಜನ ಇರ್ತಾರೆ ಕೊಲೆ ಮಾಡೋರು. ಅಂತದನ್ನೆಲ್ಲ ಹೆದರ್ಕೊಂಡು ಕೂತ್ಕೊಂಡ್ರೆ ನಿಮ್ಮಂತ ಅವ್ರಿಗೆ ಏನ್ ಅನ್ಕೊಂಡಿದೀವ ನೀನು? ಏನು ನೀನು ದೇವರು ನಿನ್ನ ಕೈಯಲ್ಲೇ ಮಾಡಿದ್ರೆ ಅದು ನಿನ್ನ ಕೈಯಲ್ಲೇ ಆಗುತ್ತೆ, ಆದ್ರೆ ದೇವರು ಯಾರ ಕೈಯಲ್ಲಿ ಮಾಡಿದ್ರೆ ಅವ್ರ ಕೈಲಾಗುತ್ತೆ. ನಿನ್ನ ಬಾಯಿ ನಿನ್ನ ಹಿಡಿತದಲ್ಲೇ ಇಲ್ವಲ್ಲೋ, ನೀನ್ ಏನ್ ಮಾತಾಡ್ತಾ ಇದೀಯ ಅನ್ನೋ ಪರಿಜ್ಞಾನನೇ ಇಲ್ಲದೆ ಮಾತಾಡ್ತಾ ಇದೀಯ. ನಿನ್ನಿಂದ ನಿನಗೆ ತೊಂದರೆ ಆದ್ರೆ ನಿನ್ ಕೇರ್ ಮಾಡಲ್ಲಪ್ಪ, ನಿನಗೆ ಭಯ ಇಲ್ಲ, ಜೈಲ್ಗೆ ಹೋಗಕ್ಕೂ ರೆಡಿ ಇದೆಯಾ. ಆದ್ರೆ ನಿನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆಯಲ್ಲೋ, ಬೇರೆಯವ್ರಿಗೆ ಅಂದ್ರೆ ಇವನ್ಗೆ ಅಹೋರಾತ್ರನ್ಗಲ್ಲ, ಆದ್ರೆ ನೀನ್ ಯಾರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯೋ ಅವ್ರ ಪ್ರಾಣಕ್ಕೆ ಮುಪ್ಪು. ಒಂದ್ ಸೆಕೆಂಡ್, ಪರ ವಿರೋಧ ಅಲ್ಲ, ಅಂದ್ರೆ ಕಾನೂನುಗಳ ತರೋರ್ದು ತಪ್ಪ, ಕಾನೂನುಗಳನ್ನ ಕೆಟ್ಟ ಕಾನೂನುಗಳನ್ನ ಪಾಲಿಸೋರು. ಎಲ್ಲಾ ಸರಿ ಇದೆ, ಆದ್ರೆ ಬ್ಯಾಲೆನ್ಸ್ ಕಳ್ಕೊಂಡು ಮಾತಾಡ್ತಾ ಇದೀಯ ನೀನು. ಏನ್ ಗೊತ್ತಾ, ಕತ್ತಿ ಇಟ್ಬಿಟ್ಟು ಏಯ್ ಹೂ ಅಂದ್ರೆ ಚುಚ್ಚು ಬಿಡ್ತೀನಿ, ಆ ಅಂದ್ರೆ ಚುಚ್ಚು ಬಿಡ್ತೀನಿ ಅಂತ ಕಾನೂನು ತರ್ತೀಯನೋ ನೀನು? ಸ್ವತಂತ್ರ ಭಾರತ ಕಣೋ ನಮ್ದು, ಎಲ್ಲವನ್ನ ನಾವು ಸಹನೆಯಿಂದ ತಿದ್ದಬೇಕು. ನೀನ್ ಈ ರೀತಿ ಕೊಲೆ ಬೆದರಿಕೆ ಹಾಕಿ ಎಷ್ಟು ಜನರ ಹತ್ರ ಮಾತಾಡಿ ಇದುವರೆಗೂ ನೀನ್ ಹೆಂಗೆ ಉಳ್ಕೊಂಡಿದ್ಯಾ ಅನ್ನೋದೇ ಆಶ್ಚರ್ಯ. ಯಾಕೆ ಗೊತ್ತಾ, ಜೈಲ್ಗೆ ಹೋಗ್ಬಿಡ್ಬೇಕಾಯ್ತು, ಎಷ್ಟ್ ಜನಕ್ಕೆ ಹೆದರಿಕೆ ಹಾಕಿದ್ಯಾ ಈ ರೀತಿ, ಎಷ್ಟ್ ಜನಕ್ಕೆ ಕೊಲೆ ಮಾಡಿದ್ಯಾ ನೀನು ಹೇಳು ನೀನು? ಯಾಕ್ ಗೊತ್ತಾ, ನೀನ್ ತುಂಬಾ ಅಂದ್ರೆ ಒಂದ್ ಸೆಕೆಂಡ್, ಜೈಲ್ಗೆ ಹೋಗಿದ್ದು ಆಯ್ತು, ಬಂದಿದ್ದಾಗಲ್ಲ ಆಯ್ತು, ಅಂದ್ರೆ ನೇಣ್ ಹಾಕಲ್ವಲ್ಲ, ಅದೇ ನನ್ ಪ್ರಾಬ್ಲಮ್. ನಿಜವಲ್ಲ, ಜೈಲ್ಗೆ ಹೋಗಿದ್ದೇನ ಮರ್ಡರ್ ಕೇಸ್ಗ? ಆ ಮರಡರ್ ಕೇಸ್ಗಳಿಗೆ ಹೋಗಿದ್ದೆ, ಸುಳ್ಳು ಮರಡರ್ ಕೇಸ್ಗಳಿಗೂ ಹೋಗಿದ್ದೆ. ಅಂದ್ರೆ ಈ ನೇಣ್ಗ ಹಾಕಲ್ಲ, ಭತ್ತ ಬಿಟ್ಬಿಡ್ತಾರೆ, ಒಂದ್ 5 ವರ್ಷ 7 ವರ್ಷ 3 ವರ್ಷ ಆಗ್ಬಿಟ್ಟು. ನೀನ್ ಇವಾಗ ಹೇಳಿದ್ಯಲ್ಲ, ಆದ್ರೆ ನೀನು ಹೋಗಿ ಜೈಲ್ಗೆ ಹೋಗಿ ಬಂದಿದ್ಯಾ? ಹೌದು. ಯಾರಿಗೋಸ್ಕರ, ಯಾರನ್ನ ಕೊಲೆ ಮಾಡಕ್ ಟ್ರೈ ಮಾಡಿದ್ದೆ? ಯಾರ ಕೊಲೆಗೆ ಟ್ರೈ ಮಾಡಿದ್ಯೋ? ನನ್ಗೆ ನನ್ಗೆ ಎಷ್ಟು ಪಿತ್ತ ನೆತ್ತಿಗೆ ಏರ್ತಾ ಇದೆ ಅಂತಂದ್ರೆ ನೀನು ನಿಜವಾಗ್ಲು ಹೇಳ್ತೀನಿ, ನಾನ್ ಅಂದುಕೊಂಡಷ್ಟು ದೊಡ್ಡ ವ್ಯಕ್ತಿ ನೀನಲ್ಲ, ಅದಕ್ಕೋಸ್ಕರ ನಂಗೆ ಏನಾಗ್ತಾ ಇದೆ ಅಂತಂದ್ರೆ. ನೀನು ಎಷ್ಟು ಜನಕ್ಕೆ ತೊಂದರೆ ಮಾಡಿದ್ಯಾ, ಎಷ್ಟು ಕೊಲೆಗೆ ಟ್ರೈ ಮಾಡಿದ್ಯಾ ನೀನು? 10 ಕೊಲೆಗೆ ಟ್ರೈ ಮಾಡಿದೀನಿ, 3 ಕೊಲೆ ಮಾಡಿದೀನಿ. ಕೊಲೆ ನಂದು ತಪ್ಪಿಲ್ದೇ ಇರೋನು ಜೈಲ್ಗೆ ಹೋಗಿದ್ದೀನಿ. ಎಷ್ಟೋ ಸಲ ನಂದು ತಪ್ಪೇ ಇಲ್ಲ ಆದ್ರೂ ಜೈಲ್ಗೆ ಹೋಗಿದ್ದೀನಿ, ತಪ್ಪು ಮಾಡಿ ಜೈಲ್ಗೆ ಹೋಗಿದ್ದೀನಿ, ಅದು ನನಗೆ ಸಮಾಧಾನ ಇದೆ. ತಪ್ಪು ಮಾಡದೆ ಜೈಲ್ಗೆ ಹೋಗಿದ್ದೀನಿ, ಅದು ನಂಗೆ ಸಮಾಧಾನ ಇಲ್ಲ. ಆದ್ರೂ ನಿನ್ನ ಆಚೆ ಓಡಾಡ್ತಾ ಇದೀಯ ಬೆಂಗಳೂರಲ್ಲ, ಅಂದ್ರೆ ನಮ್ ಕಾನೂನು. ಅಂದ್ರೆ ನೀನು ನನ್ಗೆ ಪ್ರಾಬ್ಲಮ್ ಮಾಡೋವರೆಗೂ ಆಚೆಗೆ ಓಡಾಡ್ತಾನೆ ಇರ್ತೀನಿ. ಮಾಡೋದಿಲ್ಲ, ಆದ್ರೆ ಯಾರು ಮಾಡೋದಿಲ್ಲ, ಯಾಕೆಂದ್ರೆ ನನ್ಗೆ ಇಷ್ಟ ಇಲ್ಲ, ನನ್ನ ಯಾರಿಗೂ ತೊಂದರೆ ಮಾಡಕ್ ಇಷ್ಟ ಇಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೋ, ನೀನು ಮಾಡಬೇಕು. 10 ಕೊಲೆ ಟ್ರೈ ಮಾಡಿದ್ರು ನೀನ್ ಆಚೆ ಓಡಾಡ್ತಿದ್ಯಾ ಅಂದ್ರೆ ನಿನ್ನ ಕಾನೂನು ವೀಕ್ನೆಸ್ ಇಂದ ಓಡಾಡ್ತಿದ್ಯಲ್ಲ. ನೀನು ಕಾನೂನ್ ಸರಿ ಇದ್ದಿದ್ರೆ ನೀನು ಆಚೆ ಇರೋಕ್ ಆಗ್ತಿತ್ತೆ. ಇವತ್ತು ಯಾವ ಕಾನೂನನ್ನ ನಿನ್ನ ನಿಂದಿಸ್ತಾ ಇದೆಯೋ ಆ ಕಾನೂನಿನ ವೀಕ್ನೆಸ್ ಬಳಸ್ಕೊಂಡು ನೀನ್ ಬದುಕ್ತಾ ಇದೀಯ. ನ್ಯಾಯವಂತನ ನೀನು, ನ್ಯಾಯದ ಬಗ್ಗೆ ಮಾತಾಡ್ತಿದ್ಯಲ್ಲ, ನ್ಯಾಯವಂತನ ಕಣಪ್ಪಿ ನೀನು ನಾರಾಯಣ. ಒಂದ್ ಸೆಕೆಂಡ್, ಹೌದು 10 ರೂಪಾಯಿ ಸಾರಾಯಿ ಮಾಡ್ತಾರೆ, ಆ ವೀಕ್ನೆಸ್ ಅನ್ನು ಬಳಸ್ಕೊಂಡು ಕುಡಿತಾ ಇದೀನಿ ನಾನು ಅನ್ಯಾಯವಂತ. ಹೌದು, ನಾನು ಅನ್ಯಾಯವಂತಾನೆ. ಅಲ್ಲಿಗೆ ಇನ್ನೊಬ್ಬರ ನ್ಯಾಯದ ಬಗ್ಗೆ ಮಾತಾಡೋ ಧೈರ್ಯ ಶಕ್ತಿ ಯಾಕೋ ಬಂತು ನಿನ್ಗೆ? ಅಲ್ಲಿಗೆ ನೀನು ತಿಗ್ದಲ್ ದಮ್ಮಿರೋದು ನನಗೆ ಕಾಣಿಸ್ತಾ ಇದೆ. ತಿಗ್ದಲ್ ದಮ್ಮಿಲ್ದೆ ಇರೋದು ನನಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಕಾನೂನನ್ನು ಎದುರಾಕೊಂಡು ಹೋರಾಡಿ ಜನಗಳಿಗೆ ಒಳ್ಳೇದು ಮಾಡೋದು ನಿನ್ನ ಉದ್ದೇಶ ಅಲ್ಲ. ಅಲ್ಲೋ, ಯಾವ ಕಾನೂನನ್ನು ಬೈತಾ ಇದೆಯೋ ಆ ಕಾನೂನನ್ನೇ ಮೋಸ ಮಾಡಿ ಆಚೆ ಓಡಾಡ್ತಿದ್ಯಲ್ಲ ನೀನು, ನ್ಯಾಯವಂತನ ನೀನು? 10 ಕೊಲೆ ಮಾಡಿದವನಿಗೆ ಆಚೆ ಓಡಾಡ್ತಿದ್ದಾನೆ ಬೆಂಗಳೂರಲ್ಲಿ ಅಂದ್ರೆ ಎಷ್ಟು ಎಷ್ಟು ಕಾನೂನು ಸರಿ ಇದೆ ಹೇಳು? ಅಂದ್ರೆ ಆ ಕಾನೂನನ್ನ ರೆಡಿ ಮಾಡ ಸರಿ ಮಾಡ್ಬೇಕಲ್ವಾ? ಅದಕ್ಕೆ ಸರಿ ಮಾಡಿದ್ರೆ ನೀನ್ ಒಳಗಿರ್ತೀಯ ಇವಾಗ. ಅದೇ ಹೇಳ್ತಾ ಇರೋದು, ಕಾನೂನು ಸರಿ ಮಾಡೋದಕ್ಕೆ ಒಂದು ದಿವಸದ ಕೆಲಸ ಅಲ್ಲಪ್ಪಿ ಅದು. ಅಲ್ಲ, ನೀನು ಜನಗಳು ಏನಾದ್ರೂ ತಪ್ಪು ಮಾಡಿದ್ರೆ
ಅದನ್ನೆಲ್ಲ ಹೇಳ್ಬೇಕಾಗಿರೋದು, ಆ ತಪ್ಪು ಮಾಡೋದಕ್ಕೆ ಅವಕಾಶ ಕೊಟ್ಟವ್ರನ್ನ ಬೈಬೇಕಾಗಿರೋದು. ನಾವು ನಿಮ್ಗೆ ಸಪೋರ್ಟ್ ಇರ್ತೀವಿ. ಯಾವಾಗ ಕಾನೂನುಗಳನ್ನ ಮಾಡ್ತಾರಲ್ಲ ಸ್ವಾರ್ಥಕ್ಕೆ, ಅವರನ್ನ ಬೈದ್ರೆ ನಾವು ಸಪೋರ್ಟ್ ಇರ್ತೀವಿ. ಆ ಕೆಟ್ಟ ಕಾನೂನುಗಳನ್ನ ವಿಧಿ ಇಲ್ಲದೆ ಪಾಲನೆ ಮಾಡೋರನ್ನ ಬೈದ್ರೆ ಅದು ದಮ್ಮಿಲ್ದೆ ಇರೋದು ತಿಗ್ದಲ್ಲಿ ಅಂತ ಅನಿಸುತ್ತೆ. ನಿಮ್ಗೆ ಅರ್ಥ ಆಗುತ್ತೆ. ನಾನು ಕೇಳ್ತಾ ಇರೋದು ಸಮಾಜದ ಬಗ್ಗೆ, ತೊಂದರೆಗಳ ಬಗ್ಗೆ, ಪ್ರಾಬ್ಲಮ್ಗಳ ಬಗ್ಗೆ. ಕೇಳಿದಕ್ಕೂ ಉತ್ತರ ಕೊಡ್ಬೇಕು. ನೀನು ಇಷ್ಟು ಕೋಪಿಷ್ಟ ಮನುಷ್ಯ, ಮಾತು ಮಾತುಗೂ ಕೊಲೆ ಅನ್ನೋನು, ಏನ್ ಮಾರ್ಕೆಟಿಂಗ್ ಮಾಡಕ್ ಸಾಧ್ಯ ನೀನು? ನಾನು ನಿನ್ನನ್ ಕೊಲೆ ಮಾಡ್ಬೇಕಂತ ಇರೋದು ನನಗೋಸ್ಕರ ಅಲ್ಲ, ನನ್ ಊಟಕ್ಕೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ. ಯಾವ ಸಮಾಜಕ್ಕೋಸ್ಕರ? ನಮ್ ದೇಶಕ್ಕೋಸ್ಕರ. ಓಕೆ, ದೇಶಕ್ಕೋಸ್ಕರ ಅಂದ್ರೆ ಇವಾಗ ದೇಶದ ವಿಚಾರ ಎಲ್ಲಿ ಬಂತು? ಯಾವ ವಿಚಾರಕ್ಕೆ ಕೋಪ ಬಂತು ನಿನಗೆ? ಇಲ್ಲ, ನಾನು ಊಟಕ್ಕೋಸ್ಕರ ಪರವಾಗ ಕೋಪ ಬಂತು. ಈ ನಿನ್ ಊಟಕ್ಕೆ ಎಲ್ಲಿ ತೊಂದರೆ ಮಾಡಿದಾನ ಅವ್ರ ಹತ್ರ? ಗೊತ್ತಲ್ವ ನಿಂಗೆ? ಗೊತ್ತಲ್ವ ನಾನು ಇವ್ನ ಊಟಕ್ಕೆ ನಾನು ತೊಂದರೆ ಮಾಡಿಲ್ಲ, ಇವ್ನ ಕೋಪ ಬಂದಿಲ್ಲ, ಅದು ಊಟಕ್ಕೋಸ್ಕರ ಅಂತ ಗೊತ್ತಲ್ವ? ಗೊತ್ತು. ಅಲ್ಲಿಗೆ ನಿನಗೆ ನೀನ್ ನಾನು ಸಮಾಜಕ್ಕೋಸ್ಕರ ಹೇಳ್ತಾ ಇರೋದು. ಏನು ಸಮಾಜಕ್ಕೆ ಏನ್ ತೊಂದರೆ ಮಾಡಿದಾನ ಅವ್ರ ಹತ್ರ ಹೇಳು? ಅಂದ್ರೆ ನೀನು ಈ ಸರ್ಕಾರದ ಬಗ್ಗೆ ಹೋರಾಡು, ಅವರು ಕೆಟ್ಟ ರಾಜಕೀಯಗಳ ಬಗ್ಗೆ ಹೋರಾಡು, ಎಲ್ಲರ ಸಪೋರ್ಟ್ ಸಿಗುತ್ತೆ. ಇವನ ಜೀವನ ಎಲ್ಲ ಇವುಗಳ ಬಗ್ಗೆ ಓಡಾಡ್ಕೊಂಡು ಬಂದಿದ್ದಾನು ಕತ್ತೆ. ನಿನಗೇನು ಗೊತ್ತಿಲ್ಲದೆ ಮಾತಾಡ್ತಿದೀಯೋ ನೀನು? ಒಬ್ಬ ಮನುಷ್ಯನ ಒಂದ್ ದಿವಸ ನೋಡಿದ ತಕ್ಷಣ ಆದ್ರೆ ನಿನ್ನನ್ನು ಮೆಚ್ಚಿಸ್ಬೇಕಿಲ್ಲ, ನೀನ್ ಕೊಲೆ ಮಾಡ್ತೀಯ ಅನ್ನೋ ಅಂಜಿಕೆ ಕಿಂಚಿತ್ತೂ ಇಲ್ಲ. ಆದ್ರೆ ನಿನ್ನಂತ ಅವ್ರನ್ನ ಬೆಂಗಳೂರಲ್ಲಿ ಓಡಾಡಕ್ ಬಿಟ್ಟಿದಾರಲ್ಲ, ಎಷ್ಟು ತೊಂದರೆ ಆಗತ್ತೆ. ಎಷ್ಟು ಜನ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡ್ತೀನಿ ಅಂದ್ಬಿಟ್ರೆ ಅವ್ರ ಎಷ್ಟು ಅಂಜಿಕೊಂಡ್ಬಿಡ್ತಾರೆ ಅನ್ನೋ ಭಯ ಅನ್ನೋ ದುಃಖ ಕಾಡ್ತಾ ಇದೆ ಅವ್ರ ಹತ್ರ. ನನ್ನ ಬಾಯಿ ಬಿಟ್ರೆ ಕೊಲೆ ಅಂತೀಯಲ್ಲ, ಎಷ್ಟು ಹದ್ದು ಮೀರಿ ಬೆಳೆದಿದೆ ನಿಮ್ಮ ಬೆಂಗಳೂರು, ಇದ್ರ ಬಗ್ಗೆ ತುಂಬಾ ದುಃಖ ಆಗ್ತಾ ಇದೆ. ಏ ಈ ಈ ಕೊಲೆ ಅನ್ನೋ ಧೈರ್ಯ ಆದ್ರೂ ಹೆಂಗೋ ಬರುತ್ತೆ ನಿಮ್ಗೆಲ್ಲ? ಏನೋ ಏನೋ ದೇಶಕ್ಕೆ, ಯಾವ ದೇಶಕ್ಕೆ? ನಿನ್ನ ನಿನ್ನ ನೀನು ನೀನು ಏನೋ ನ್ಯಾಯ ಮಾತಾಡ್ತೀಯ, ಏನೋ ನಿನಗೆ ಮೆಂಟಲಿ ರಿಟಾರ್ಡೆಡ್ ಆಗಿದೆಯೋ ನೀನು, ಇಲ್ಲ ಅಂದ್ರೆ ಏನೋ ಹಿಂಗ್ ಮಾತಾಡ್ತೀಯ, ಬಾಯಿಗೆ ಬಂದಂಗ್ ಮಾತಾಡ್ತೀಯಲ್ಲೋ. ನಿನ್ ಬಗ್ಗೆ ಕರುಣೆ ಬರ್ತಿದ್ಯೋ? ಆದ್ರೆ ನಿನ್ನ ಸಮಾಜದಲ್ಲಿ ಯಾರಾದ್ರೂ ಹೈಸ್ಕೂಲ್ ಹುಡುಗರನ್ನ ಹಿಡ್ಕೊಂಡು ನೀನ್ ಹಿಂಗೆ ಕೊಲೆ ಬೆದರಿಕೆ ಹಾಕ್ಬಿಟ್ರೆ ಎಷ್ಟು ಭಯ ಬೀಳ್ತಾರೋ ಮಕ್ಕಳು. ಇದು ತಪ್ಪಲ್ವೇನೋ ನೀನ್ ಮಾಡ್ತಾ ಇರೋದು? ಅದಕ್ಕೆ ನಿನ್ನ ವಿಚಾರ ಎಲ್ಲ ತೆಗೆದಿದ್ದೆ, ಯಾಕಂದ್ರೆ ಇಂಥ ಕಂಟಕರು ಇಂಥ ಲೋಕ ಅಂದ್ರೆ ಒಂದು ಅಂದ್ರೆ ಹೈಸ್ಕೂಲ್ ಮಕ್ಕಳು ತಪ್ಪು ಮಾಡಿದ್ರೆ ಪೊಲೀಸರು ಜೈಲಲ್ಲಿ ಹಾಕ್ತೀನಿ ಅಂತ ಎದುರಿಸ್ತಾರಲ್ಲ, ಎಷ್ಟು ಎದುರ್ತಾನೆ ಮಗು. ಅರೆ ನೀನ್ ಮಾತಾಡ್ತಿದ್ಯಾ ನೀನು? ನೀನೇನ್ ಮಾತಾಡ್ತಾ ಇದೀಯಾ? ಆಯ್ತು, ನೀನ್ ಏನ್ ಬೇಕಾದ್ರು ಅನ್ಕೋ, ಆದ್ರೆ ನಿನ್ನ ನಿನ್ನದೇ ಒಂದು ನೀನೇ ಹೇಳಿದ್ದು ಅಂದ್ರೆ ನನಗೆ ರಮ್ಮಿಗಿಂತ ನಿಂದೇ ಒಂದು ಚಿಂತೆ ಆಗ್ತದೆ. ನಿನ್ನಂತ ಅವ್ರು ಎಷ್ಟು ಜನ ಇದಾರೆ, ಸಮಾಜ ಎಷ್ಟು ಡೇಂಜರಸ್ ಝೋನ್ ಅಲ್ಲಿ ಇದೆ, ಕರೋನಾ ವೈರಸ್ ಗಿಂತ ಭಯಂಕರ ವ್ಯಕ್ತಿಗಳು ನೀವೆಲ್ಲ. ಹೆಂಗೆ ನೀವ್ ಹಿಂಗೆ ಸರಿ ಹೋಗದೇ ಇದ್ರೆ, ಈಗಲೂ ನಾನು ಇಷ್ಟು ಒಳ್ಳೆ ಮಾತುಗಳಲ್ಲಿ ಹೇಳಿದ್ರು ನೀನ್ ಸರಿ ಹೋಗಕ್ ತಯಾರಿಲ್ಲ ಅಂದ್ರೆ ನಾನು ಸರಿ ಹೋಗ್ಬೇಕಾದ್ರೆ ನನ್ಗೆ ಆನ್ಸರ್ ಕೊಡ್ಬೇಕಾ? ಅದೇ ಆನ್ಸರ್ ಕೊಡ್ತೀನಿ, ಸ್ವಲ್ಪ ಸಹಿಸ್ಕೊಳೋ. ನಿನಗೆ ಏನೋ ನಿನಗೆ ಅಹಂಕಾರ ಎಷ್ಟಿದ್ಯೋ, ಬಾಯಿ ಬಿಟ್ರೆ ಅಮ್ಮ ಅಕ್ಕ ಅಂತೀಯಲ್ಲೋ ನೀನು. ನೀನ್ ಫಸ್ಟ್ ಅಂದಿದ್ದೇನ್ ಗೊತ್ತಾ? ಏನಂದೆ ಫಸ್ಟ್? ನಾನು ನೀನ್ ಫಸ್ಟ್ ಅಂದಿದ್ದು ಏನೋ ಬೋಳಿಕೆ ಅಂತಂದೆ. ನಾನೇನು ನಾನು ಕೆಟ್ಟದಾಗ ಏನ್ ಮಾತಾಡಿಲ್ವಲ್ಲ? ಪೂರಾ ವಿಡಿಯೋ ರೆಕಾರ್ಡ್, ಆಡಿಯೋ ರೆಕಾರ್ಡ್ ಆಗಿದೆ. ಫಸ್ಟ್ ಕೆಟ್ಟದಾಗ ಮಾತಾಡಿದ್ದು, ಕೆಟ್ಟದಾಗ ಮಾತು ಬಂದಿದ್ದು ನಿಮ್ ಬಾಯಲ್ಲೇನೆ. ಅರೆ ನಾನು ನಿನ್ ಫೇಸ್ಬುಕ್ ಅನ್ನ ಫಾಲೋ ಆಗ್ಬೇಕಾಗಿರೋ ಅವಶ್ಯಕತೆ ನನ್ಗೆ ಇರ್ಲಿಲ್ಲ. ಆಯ್ತಪ್ಪ, ನೀನು ತುಂಬಾ ಇವಾಗ ನಂಗೆ ಒಂದು ದೇವ್ರು ಫೇಸ್ಬುಕ್ ಅಂದ್ರೆ ಏನು ಅನ್ನೋದು, ಇವಾಗ ಹೊಸ ಹೊಸ ವಿಚಾರಗಳು, ಕ್ಲೀನ್ ಅಪ್ ಅನ್ನೋ ಒಂದು ಹೊಸ ವಿಚಾರ, ಇದು ಕ್ರೌರ್ಯದ ಸ್ವಚ್ಛತೆ ಅನ್ನೋ ಹೊಸ ವಿಚಾರ ಆರಂಭ ಆಯ್ತು ಅಹೋರಾತ್ರ ತಲೆಯಲ್ಲಿ. ನಿನ್ನಂತ ಅವ್ರನ್ನ ಕ್ಲೀನ್ ಅಪ್ ಮಾಡದೇ ಇದ್ರೆ ಇದು ಒಂದು ಕರೋನಾ ವೈರಸ್ ತರ ಹರಡ್ಕೋತಾ ಇದೆ. ಬಾಯಿಗ್ ಬಂದಂಗ್ ಮಾತಾಡೋ ಅಷ್ಟು ಲಾ ಅಂಡ್ ಆರ್ಡರ್ ನಮ್ ಕರ್ನಾಟಕದಲ್ಲಿದೆ. ಫೋನ್ ಮಾಡ್ತೀಯ, ಸುದೀಪ ಬಗ್ಗೆ ಮಾತಾಡ್ತೀಯ, ನೀನು ಈ ರೀತಿ ಮಾತಾಡೋದ್ರಿಂದ ಆ ವ್ಯಕ್ತಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಆ ವ್ಯಕ್ತಿ ಜೈಲ್ಗೆ ಹೋಗ್ಬೇಕಾಗತ್ತೆ ನಿನ್ನ ವಿಚಾರ ಮಾತಾಡಕ್ಕೆ? ಇಂತ ಅವ್ರಿಗೆಲ್ಲ ದಾರಿ ಮಾಡ್ಕೊಟ್ಟಿದೀಯ ಪಾಪ. ಎಂತ
ಅವರನ್ನ ಜೈಲಿಗೆ ಯಾಕೆ ಕಳಿಸ್ಬೇಕು? ಯಾಕಂದ್ರೆ ನೀನು ಅವರ ಪರ ವಹಿಸ್ಕೊಂಡು ಧಮ್ಕಿ ಆಗ್ತಾ ಇದೀಯ. ಅದಕ್ಕೆ ನನ್ನನ್ನು ಕಳಿಸೋ, ನಿನ್ನ ನೀನು ಹೋಗ್ತಿ, ನಾನ್ ಯಾರು ಕಳ್ಸೋದಕ್ಕೆ? ನಾನ್ ಕಳಿಸೋ ವ್ಯಕ್ತಿನೇ ಅಲ್ಲ, ನಾನ್ ಯಾರನ್ನು ಕಳಿಸಲ್ಲ. ಆದ್ರೆ ಇಂತ ಕೆಲ್ಸಗಳು ಮಾಡಿ ಇನ್ನತ್ತು ಜನಕ್ಕೆ ನೀನು ಥ್ರೆಟ್ ಮಾಡಿದ್ರೆ ಎಷ್ಟು ಜನಕ್ಕೆ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ? ಕೆಟ್ಟ ಕೆಲಸ ಏನ್ ಮಾಡಿದೆ? ಇದೇ ಒಬ್ರಿಗೆ ಕೊಲೆ ಬೆದರಿಕೆ ಹಾಕೋದಕ್ಕಿಂತ ಕೆಟ್ಟ ಕೆಲಸ ಇನ್ನೊಂದಿಲ್ವೋ? ಮತ್ತೆ ಒಬ್ರು ಫೈನ್ 06 ಇಂದ 507, 505, 504 ಎಲ್ಲ ಜಡಿತಾರೆ ನಿನ್ ಮೇಲೆ. ಹಂಗ್ ಮಾಡಿ ಜೈಲಿಗೆ ಕಳಿಸಿದ್ರೆ ಅಲ್ಲಿ ಫ್ರೀ ಆಗಿ ಊಟ ಸಿಗುತ್ತೆ. 7 ವರ್ಷ ಆದ್ಮೇಲೆ 7 ವರ್ಷ ಆದ್ಮೇಲೆ ಬಿಟ್ಬಿಟ್ರೆ ಏನ್ ಮಾಡ್ತಿ? ಪಾಪ, ಊಟ ಸಿಗತ್ತೆ ಅಂತನಾ? ಊಟ ಫ್ರೀ ಆಗಿ ಸಿಗತ್ತೆ ಅಂತನಾ? ಹೌದು. ಅಲ್ಲಿ ಕುಡಿತ ಸಿಗಲ್ವಲ್ಲೋ? ಅಲ್ಲಿ ಕುಡಿತ ಸಿಗಲ್ವಲ್ಲ? ಕುಡಿತ ಸಿಗದೆ ಇದ್ರೆ ಹೋಗ್ಲಿ ಬಿಡು. ಅಯ್ಯೋ ದೇವಾ, ಎಂತ ಪರಿಸ್ಥಿತಿ ಬಂತು ಅಹೋರಾತ್ರನಿಗೆ. ಏನಪ್ಪ ಅಂದ್ರೆ, ಹಾ, ನೀನು ಸಮಾಜನ ತಿದ್ದೋನು ಅನ್ಕೊಂಡಿದ್ದೆ, ಒಬ್ಬ ವ್ಯಕ್ತಿನ ಕೂಡ ತಿದ್ದಕ್ಕಾಗ್ಲಿಲ್ಲ ನಿನ್ನಿಂದ. ನೋಡು, ಒಬ್ಬ ವ್ಯಕ್ತಿನ ಕೂಡ ತಿದ್ದಕ್ಕಾಗ್ಲಿಲ್ಲ ನಿನ್ನಿಂದ, ಸಮಾಜನ ತಿದ್ದೋನು ಅನ್ಕೊಂಡೆ ನಾನು. ನೀನು ತಿದ್ದಕ್ಕಾಗದಷ್ಟು ಕೊಳತೋಗ್ಬಿಟ್ಟಿದ್ಯೋ. ನಿನಗೆ ಡಾಕ್ಟರ್ಗಳ ಹತ್ರ ಹೋದ್ರೆ ಅವ್ರಿಗೆ ಕೊಲೆ ಬೆದರಿಕೆ ಆಗ್ತೀಯ ನೀನ್ ಅಂತವನು ಕಣ. ನೀನು ಇವತ್ತು ನಿನ್ ಫ್ರೆಂಡ್ಸ್ ಜೊತೆ ಇದೀನಿ ಅಂತೀಯ, ಅವ್ರು ಹೆಂಗಿದಾರೋ ನಿನ್ ಜೊತೆ, ಹೆಂಗೋ ಇದಾರೆ ನಿನ್ನಂತ ಕೊಲೆಗಡುಕನ ಜೊತೆ, ತಪ್ಪಲ್ಲೇನೋ? ಏಯ್, ನೀನ್ ಮಾರಿ ಪರಿವರ್ತನೆ ಆಗೋ, ಇದು ಅಸಹ್ಯ ಅಲ್ವೇನೋ ಜೀವನ. ಪರಿವರ್ತನೆ ಆಗ್ತೀನಿ, ಪರಿವರ್ತನೆ ಏನೋ ಹೇಳ್ದಲ್ಲ. ಅಂದ್ರೆ 6 ತಿಂಗಳು ಆಗಿದೆ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡು, ಇನ್ನೊಂದು 6 ತಿಂಗಳಿದೆ ಅಗ್ರಿಮೆಂಟ್ಗೆ ಅಲ್ವಾ? ಅರೆ, ಅವ್ರ ವಿಚಾರ ಮಾತಾಡಿ ಮತ್ತೆ ಅವ್ರಿಗೆ ತೊಂದರೆ ಕೊಡ್ತಾ ಇದೀಯ? ನೀನ್ ಅವ್ರ ವಿಚಾರ ಮಾತಾಡೋದು ಬಿಟ್ಬಿಡು, ಇಲ್ಲ ಅಂದ್ರೆ ನೀನ್ ಹಾಕಿರೋ ಕೊಲೆ ಬೆದರಿಕೆ. ನಾನು ಊಟಕ್ಕಿಲ್ಲ ಅಂತ ಮಾತಾಡಿದ್ದೆ, ನಾನು ಫೋನ್ ಮಾಡಿದ್ದೆ ನಿಮ್ಗೆ. ಇಲ್ಲ, ಯಾವ್ದಕ್ಕಾದ್ರೂ ಫೋನ್ ಮಾಡು, ಆದ್ರೆ ನೀನ್ ಕೊಲೆ ಬೆದರಿಕೆ ಹಾಕ್ಬಾರ್ದಾಗಿತ್ತು. ಅದ್ ಬಿಡು, ಅದು ಹಾಕಿ ನೀನು ಅವ್ರಿಗೆ ತೊಂದರೆ ಮಾಡ್ತಾ ಇದೀಯ. ನಿಜವಾಗ್ಲು ಕೊಲೆ ಬೆದರಿಕೆ ಹಾಕೋದಕ್ಕೆ ನಿನ್ಗೆ ಹೇಳ್ಕೊಟ್ಟವ್ರು ಯಾರು ಹೇಳು? ನನಗೆ ನಿಮ್ಮ ಮೇಲೆ ಇಟ್ಟಿದ ಅಭಿಮಾನನೇ ಕೊಲೆ ಬೆದರಿಕೆ ಹಾಕೋದಕ್ಕೆ ಮಾತು. ಅಂದ್ರೆ ಆ ಕಡೆಯಿಂದಾನು ಮಾತು ಬಂತು. ಯಾವ ಕಡೆಯಿಂದ ಮಾತು ಬಂತು? ನಿಮ್ಮ ಕಡೆಯಿಂದಾನು ಮಾತು ಬಂತು. ಏನ್ ಬಂತು? ನೀನು ಮನುಷ್ಯನೇ, ದೇವರಲ್ಲ, ನಿಂಗೂ ಕೋಪ ಬರುತ್ತೆ. ನಿಂಗೂ ಕೋಪ ಬಂದಾಗ ಆ ಕಡೆಯಿಂದಾನು ಕೋಪ ಬರುತ್ತೆ. ಯಾವತ್ತು ಎಷ್ಟು ಕೋಪ ಬಂದ್ರು ಕೊಲೆ ಮಾಡ್ತೀನಿ ಅನ್ನೋದಿಲ್ವೋ ಜನ? ಯಾರು ಅನ್ನಲ್ಲಪ್ಪಿ, ಹೇಳು ನಿನ್ಗೆ ಯಾಕೆ ಕೊಲೆ ಮಾಡಕ್ಕೆ? ಯಾರಾದ್ರೂ ಪ್ರೇರಣೆ ಕೊಟ್ರ? ಯಾರಾದ್ರೂ ಕೊಲೆ ಮಾಡು ಅಂತ ಹೇಳಿದ್ರ? ಅಥವಾ ನೀನೇ ಅನ್ಬೇಕಾ? ಯಾಕೆ ಹಿಂಗಾಯ್ತು ನಿನ್ಗೆ? ಯಾಕೆ ಹಿಂಗಾಯ್ತು ಅಂತಂದ್ರೆ ನೋಡು, ನಾನು ನನ್ಗೆ ಒಂದು ಇದು ಏನು ಅಂದ್ರೆ, ನ್ಯಾಯ ನೀತಿ ಧರ್ಮ ಎಲ್ಲದಕ್ಕೂ ಯೋಚನೆ ಮಾಡಿ ದೊಡ್ಡವ್ರು ಮಾತಾಡ್ಬೇಕು ಅಂತ. ನಾನು ದೊಡ್ಡವ್ರಲ್ವಾ, ದೊಡ್ಡವ್ರು ಅಂತ ತಿಳ್ಕೊಂಡಿರೋದಕ್ಕೆ ಅಷ್ಟೇ. ನೀನ್ ಅನ್ಕೊಂಡಷ್ಟು ದೊಡ್ಡವ್ರು ಅಲ್ವೋ ಇವನು? ಮೊದ್ಲೇ ನೀನ್ ದೊಡ್ಡವ್ರು ಅನ್ಕೊಂಡಿಲ್ಲ ಅಲ್ವೋ? ನೀನ್ ದೊಡ್ಡವ್ರು ಅನ್ಕೊಂಡಿಲ್ಲ, ಅದು ನಿನ್ನ ತಪ್ಪು. ಅಹೋರಾತ್ರ ಯಾವತ್ತೂ ಆ ತಪ್ಪನ್ನ ತಿದ್ಕೊಂಡಿದ್ದೆ ಗೊತ್ತಾ? ಸಣ್ಣವನ ಇವನು, ಅದಕ್ಕೆ ಕೆಟ್ಟ ಮಾತು ಬೈದ್ಬಿಟ್ಟು. ಏ, ಟೋಟಲ್ ರೆಕಾರ್ಡಿಂಗ್ ಅಲ್ಲಿ ಎಲ್ಲೂ ಇಲ್ವೋ ಕೆಟ್ಟ ಮಾತು? ನೀನ್ ಅರ್ಥ ಮಾಡ್ಕೊ, ನಿನ್ನಂತ ಅವ್ರ ಮಧ್ಯೆ ಬದುಕೋಗ್ಬಿಟ್ರಲ್ಲ ದೇವ್ರು, ಅವಾಗ್ಲೇ ಅಹೋರಾತ್ರ ಸಣ್ಣವನಾಗ್ಬಿಟ್ಟ. ಯಾಕೆ ಗೊತ್ತಾ, ಏನ್ ಪಾಪ ಮಾಡಿದೀನಿ ನಿನ್ನಂತ ಅವ್ರ ಜೊತೆ ಮಾತಾಡ್ಬೇಕಾಗಿದೆ? ಪರಿವರ್ತನೆ ಕೂಡ ಆಗಲ್ಲ. ಎಷ್ಟು ತೊಂದರೆ ಮಾಡಿದೀಯಾ, 10 ಕೊಲೆ ಮಾಡಿದೀನಿ ಅಂತ ಹೇಳ್ತೀಯಾ? ಅವ್ರು ಎಷ್ಟು ನರಳಾಡಿರ್ತಾರೆ ನೀನ್ ಕೊಲೆ ಮಾಡಿದಾಗ? ಯಾಕೋ ನೀನ್ ಹಿಂಗೆಲ್ಲ ಕ್ರೌರ್ಯದಲ್ಲಿದೀಯಾ ನೀನು ಹೇಳು. ನಾನು ಕೋಪ ಬರಲ್ಲ ಅಂತೇನಿಲ್ಲ, ಅಹೋರಾತ್ರನ ಕೋಪ ಬರುತ್ತೆ. ಯಾರು ಇವನನ್ನ ಪ್ರೀತಿ ಮಾಡ್ತಾರೋ? ಕೋಪ ಅಂದ್ರೆ ಕೋಪ ಬರದೇ ಇರೋದಕ್ಕೆ ನೀನ್ ದೇವ್ರಲ್ಲ. ಹೌದು, ಆದ್ರೆ ಕೋಪ ಪ್ರೀತಿ ಮಾಡೋರ ಬಗ್ಗೆ, ನಿನ್ನಂತ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ವೋ? ಮಗು ಏನಾದ್ರೂ ತಪ್ಪು ಮಾಡಿದ್ರೆ ಕೋಪ ಮಾಡ್ಕೋಬಹುದು, ಮಗು ಹಂಗ್ ಮಾಡ್ಬೇಡ ತಪ್ಪು ನೀನು ಅಂತ. ನೀನು ಈ ರೀತಿ ಹದ್ದು ಮೀರಿ ಹೋಗಿದ್ಯಲ್ಲ, ನಿನ್ನಂತ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಯೂಸ್ ಆಗಲ್ವೋ? ವೇಸ್ಟ್. ನೀನ್ ಪೊಲೀಸ್ ಅವರು ಕೂಡ ಅಸಹ್ಯವಾಗಿ ಕಾಣ್ತೀಯ ನೀನು, ಯೂಸ್ಲೆಸ್ ಫೆಲೋ ಆಗಿದೀಯ ನೀನು. ಯಾಕಂದ್ರೆ ನಿನಗೆ ಈ ಬೇರೆಯವ್ರಿಗೆ ಅಸಹ್ಯ ಆಗೋ ತರ ನಡ್ಕೋತಾ ಇದೀಯ ನೀನು. ನಿನ್ನ ನಡವಳಿಕೆನೆ ಬ್ಯಾಲೆನ್ಸ್ ಕಳ್ಕೊಂಡಿದೆ, ನಿನಗೆ ಟ್ರೀಟ್ಮೆಂಟ್ ಬೇಕಾಗಿದೆ. ನೀನು ಈ ರೀತಿ ಆಗೋದಕ್ಕೆ, ನೀನು ಓಡಾಡಕ್ ಬಿಟ್ಟಿದಾರಲ್ಲ ರಸ್ತೆಗಳಲ್ಲಿ, ಎಷ್ಟು ಡೇಂಜರಸ್ ನೀನು.
ಎಷ್ಟು ಡೇಂಜರಸ್ ಊಹೆ ಮಾಡ್ಕೋ. ನಿನ್ನ ಈ ಬೆದರಿಕೆ ಕಾಲ್ ಇದೆಯಲ್ಲೇನೋ ಸುದೀಪ್ ಏನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಅಭಿಮಾನಿ ಸಂಘನೇ ಬೇಡ ಅನ್ಕೊಂಡ್ಬಿಡುತ್ತೆ. ಅಷ್ಟು ಭಯಂಕರ ನೀವೆಲ್ಲ, ಎಲ್ಲ ಕರ್ನಾಟಕದ ಎಲ್ಲ ಆಕ್ಟರ್ಸ್ ನಮಗೆ ಈ ಅಭಿಮಾನಿ ಸಂಘನು ಬೇಡ, ಈ ಸಹವಾಸನು ಬೇಡ ಅನ್ನೋ ಲೆವೆಲ್ ಕೊಟ್ಟೋಗ್ತಾರೆ. ಅಭಿಮಾನಿಗಳೇ ಬೇಡ ಅನ್ಕೊಂಡ್ಬಿಡ್ತಾರೆ. ಅಷ್ಟು ಭಯಂಕರವಾಗಿದೆ. ಏನೋ ಒಂದು ಚಿಕ್ಕದಾಗಿ ಭಗವಂತ ಆರಂಭಿಸಿದ ಮಾತುಗಳನ್ನ ಹಾಕಿದ್ದಕ್ಕೆ ಈ ಲೆವೆಲ್ ಮುಟ್ಟತಾ ಇದೆ ಇದು ಅಂದ್ರೆ ಅಭಿಯಾನ. ಇದು ಏನೋ ಒಳ್ಳೆ ಕೆಲಸಕ್ಕೆ ದೇವರು ಪಾಯ ಹಾಕ್ಸಿರ್ಬೇಕು. ನಿನ್ನ ಜನಗಳ ಮೇಲೆ ಅಲ್ಲ ಒಳ್ಳೇದು ಅಂದ್ರೆ ನಿನಗೆ ವ್ಯಕ್ತಿಗಳ ಮೇಲೆ ಅಲ್ಲ, ವ್ಯಕ್ತಿ ಮೇಲೆ ಅಲ್ಲ, ವ್ಯವಸ್ಥೆ ಮೇಲೆ ಹೋರಾಡಬೇಕು. ವ್ಯವಸ್ಥೆ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ನಿನ್ ಕೊಲೆಗಡುಕ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ. ನಿನಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿಗಳ ಮೇಲೆ ಕೂಡ ಬೆಲೆ ಇಲ್ಲ, ನಿನಗೆ ಗೌರವ ಇಲ್ಲ. ನಿನ್ ಮನೆ ಮಕ್ಕಳನ್ನ ಏನ್ ಮಾಡಿದ್ಯೋ ಗೊತ್ತಿಲ್ಲ. 10 ಕೊಲೆಗಳಲ್ಲಿ ನಿಮ್ ಮನೆಯವ್ರನ್ನ ಎಷ್ಟು ಜನ ಕೊಂದಿದ್ಯೋ ಗೊತ್ತಿಲ್ಲ ನೀನು. ಆದ್ರೆ ನಿನ್ನಂತ ಅಭಿಮಾನಿಗಳನ್ನ ಪಡೆದ ಮೇಲೆ ಆ ಹೀರೋಗಳಿಗೆ ಎಷ್ಟು ತಲೆನೋವಾಗ್ಬಿಡ್ತೋ. ಇದು ಕರ್ನಾಟಕ ಎಲ್ಲ ಅಭಿಮಾನಿ ಸಂಘಗಳು ಓಪನ್ ಮಾಡ್ಕೊಂಡು ಕೂತಿದಾರಲ್ಲ, ನಿಮ್ಮಂತವರಿಂದ ಅವ್ರಿಗೆಷ್ಟು ತೊಂದ್ರೆನೋ. ಆರಾಮಾಗಿ ಅವ್ರು ವೃತ್ತಿ ಮಾಡ್ಕೊಂಡು ಸುಖವಾಗಿರ್ಬೋದಲ್ಲೋ. ಎಲ್ಲಿ ಬಿಟ್ರು ಏನೋ ಮಾಡ್ತಾ ಇದೀನಿ, ಯಾರನ್ನ ದ್ವೇಷ ಮಾಡ್ತಾ ಇದೀನಿ? ಅವ್ರತ್ರ ಕುಡಿಯೋದು ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಹೇಳೋದು ತಪ್ಪು ಆಗೋಯ್ತೇನೋ ನಿಮ್ಗೆ? ಅನಾರೋಗ್ಯಕ್ಕೋಸ್ಕರ ಸಿಗರೆಟ್ ಸೇದ್ಬೇಡಿ ಅನ್ನೋದು ತಪ್ಪೇನೋ? ಯಾಕೋ ಹಿಂಗೆ ಮಾತಾಡ್ತೀರಿ ನೀವು? ರಮ್ಮಿ ಆಡಿದ್ರೆ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡ್ಸಕ್ ದುಡ್ಡಿರಲ್ಲ ಅಂತ ಹೇಳೋದು ತಪ್ಪೇನೋ? ಐಸ್ ಕ್ರೀಮ್ ಮನೆ ಮುಂದೆ ಎತ್ಕೊಂಡ್ಬರೋದು, ಇವಾಗ ಮನೆ ಮುಂದೆ ಐಸ್ ಕ್ರೀಮ್ ಅನ್ನ ಎತ್ಕೊಂಡ್ಬಂದ್ರೆ ಮಕ್ಳು ಅಳ್ತಾ ಇದ್ರೆ ಮಕ್ಕಳನ್ನ ಹೊಡೆಯಲ್ಲ, ಅವನನ್ನ ಚಿಪ್ಳಿಯಲ್ಲಿ ಹೊಡೆದು ಕಳಿಸ್ತಾರಲ್ಲ. ಅಯ್ಯೋ ಗುಳ್ಳು ಅಂಗಲ್ಲಪ್ಪ, ನೀನ್ ಅರ್ಥ ಮಾಡ್ಕೊಳ್ಳು. ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸೋಕ್ಕೂ ಇಲ್ದೆ ರಮ್ಮಿ ಆಡ್ತಾ ಇರೋದು ತಪ್ಪು ಅಂತ ಹೇಳೋದು ತಪ್ಪಾಗೋಯ್ತನೋ ಅವ್ರ ಅಂದ್ರೆ? ಅಲ್ಲಲ್ಲ, ಕಾನೂನು ಬಗ್ಗೆನು ಹೋರಾಡ್ಬೇಕು, ಗೌರ್ಮೆಂಟ್ ಬಗ್ಗೆನು ಹೋರಾಡ್ಬೇಕು. ತಲೆ ಕೆಡಿಸಿದ್ದು ಓದಕ್ ಬರುತ್ತೇನೋ ನಿನಗೆ? ಕಾನೂನ್ ಬಗ್ಗೆ ಮಾತಾಡಿದಾನೆ, ಎಲ್ಲಾದ್ರ ಬಗ್ಗೆ ಮಾತಾಡಿದಾನೆ, ಏನೂ ತಿಳಿದೆ? ಯಾರೋ ನಿನ್ ಕಿವಿ ತಿಂದಿದ್ದು ನಿನಗೆ? ಇವಾಗ ಗೌರ್ಮೆಂಟ್ ಬಗ್ಗೆ ಮಾತಾಡಿದೀರಾ? ಗೌರ್ಮೆಂಟ್ ಬಗ್ಗೆ, ಕಾನೂನು ಬಗ್ಗೆ, ವ್ಯವಸ್ಥೆ ಬಗ್ಗೆ? 25 ವರ್ಷ ಆಗೋಯ್ತು ಗೌರ್ಮೆಂಟ್ ಬಗ್ಗೆ ಮಾತಾಡಿದೀನಿ, ಗೌರ್ಮೆಂಟ್ ವಿರುದ್ಧಾನೆ ನಿಂತಿದ್ನಲ್ಲ ನಾನು. ಏನೋ ಮಾತಾಡ್ತೀಯ ನೀನು, ಚೆ ತಪ್ಪು ಮಾತಾಡ್ತಿದೀಯ ನಾರಾಯಣ ಸ್ವಾಮಿ. ನೀನ್ ಅವಾಗ್ಲೇ ಯಾರ ಜೊತೆಲ್ಲೂ ಮಾತಾಡಿದ್ರಿ ನೀವು? ನೀವು ಆವಾಗ್ಲೇ ಫೇಸ್ಬುಕ್ ಅಲ್ಲಿ ಓಪನ್ ಮಾಡಿದಕ್ಕೆ ಯಾರ ಜೊತೆ ಎಲ್ಲ ಮಾತಾಡ್ತಾ ಇದ್ರಿ ನೀವು? ನಿನಗೆ ನೋಡೋ, ನಿನಗೆ ಶಿಕ್ಷೆಯ ಭಯ ಇಲ್ಲ ಅಂತ ಗೊತ್ತು ನಾರಾಯಣ ಸ್ವಾಮಿ, ನಿನಗೆ ಹೊಡೆತಗಳ ಭಯ ಇಲ್ಲ ಅಂತ ಗೊತ್ತು. ಆದ್ರೆ ಮನಸ್ಸಾಕ್ಷಿ ಇದೆಯಲ್ಲೋ, ಯಾರನ್ನ ಪ್ರೀತಿ ಮಾಡಿದ್ರೆ ಅವ್ರಿಗೆ ಮುಪ್ಪು ತರೋದು ತಪ್ಪಲ್ಲೇನೋ? ಅವ್ರ ವ್ಯವಸ್ಥೆ ಬಗ್ಗೆ ಹೋರಾಡ್ಲಿ, ಕೆಟ್ಟ ವ್ಯವಸ್ಥೆ ಬಗ್ಗೆ ಹೋರಾಡಿರೋದು ನೀನ್ ಕಂಡಿಲ್ವೋ? 3000 ವಿಡಿಯೋಗಳಿದ್ಯೋ ನೋಡೋ ನೀನು ಪೇಷನ್ಸ್ ಇಂದ. ನಾನೇನಾದ್ರೂ ವ್ಯವಸ್ಥೆ ಬಗ್ಗೆ ಹೋರಾಡದೇ ಇದ್ರೆ ನೀನ್ ಮತ್ತೆ ನಿನ್ಗೆ ಇಷ್ಟ ಬಂದಂಗೆ ಕೊಲೆ ಮಾಡ್ಕೊಂಡರು ಏನೋ? ಇದು ಅಸಹ್ಯ ಇದು. ಏಯ್, ಇದು ಏನೋ ನೀನು, ನಿನಗೆ ಸ್ವಾಭಿಮಾನ, ನಿನಗೆ ಆತ್ಮಸಾಕ್ಷಿ ಇದೆಯೇನೋ? ಅಲ್ಲೋ, ಮಕ್ಕಳ ಬಗ್ಗೆ ಬೈತೀಯ, ಐಸ್ ಕ್ರೀಮ್ ಬಗ್ಗೆ ಬೈತೀಯ, ಹೈಸ್ಕೂಲ್ ಹುಡುಗನ ಬಗ್ಗೆ ಬೈತೀಯ, ಪೊಲೀಸ್ ಬಗ್ಗೆ ಬೈತೀಯ, ಏನಾಗಿದೆ ನಿನಗೆ? ಮೊದಲನೇದಾಗಿ ನೀನು 10 ಕೊಲೆ ಮಾಡಿದ್ರೆ ಅಲ್ಲ, ಇಲ್ಲ 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 ಅಂದ್ರೆ ಒಬ್ಬ ವ್ಯಕ್ತಿ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವ್ರು ನೀವಲ್ಲ. ನಾನ್ ದೊಡ್ಡವನೇ ಅಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ವಲ್ಲ ನೀನು? ಅನ್ಕೊಂಡಿದ್ದಲ್ಲ, ನಾನ್ ಅನ್ಕೊಂಡಿದ್ದೆ ತಪ್ಪಾಗಿದ್ದಕ್ಕೆ. ನೀನ್ ಅನ್ಕೊಂಡ್ರ ತಪ್ಪಾಗೋದಕ್ಕೆ ನನ್ನ ಕೊಲೆ ಮಾಡ್ತೀಯನೋ ನೀನು? ನೀನ್ ಅನ್ಕೊಂಡ್ರ ತಪ್ಪಾಗಿದ್ದಕ್ಕೆ ನನ್ನ ನಾಳೆ ನೀನು ಇಷ್ಟಪಡೋ ಸುದೀಪ್ ಅಂತ ಇಷ್ಟಪಡ್ತೀಯಲ್ಲ ನೀನು, ಹೇಳಿದ್ಯಲ್ಲ ಸುದೀಪ್ನ ಇಷ್ಟಪಡ್ತೀಯಲ್ವಾ ನೀನು? ಹೌದು, ಇಷ್ಟಪಡ್ತೀನಿ. ನಾಳೆ ಆ ಮನುಷ್ಯ ಕೂಡ ನಿನಗೆ ಏನಾದ್ರೂ ತೊಂದ್ರೆ ಆಗುವಂಗೆ ನಡ್ಕೊಂಡು ನೀನ್ ಅನ್ಕೊಂಡಂಗ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೂ ಕೊಲೆ ಬೆದರಿಕೆ ಆಗ್ತೀಯನೋ ನೀನು? ಅಂದ್ರೆ ನಾನು ಊಟಕ್ಕಲ್ಲ ಸ್ವಾಮಿ, ಊಟಕ್ಕಲ್ವೋ ನೀನು? ನಾಳೆ ಅವರು ಕೂಡ ದೇಶದ ವಿರುದ್ಧ ಹೋರಾಡ್ಲಿಲ್ಲ ಅಂತ ಇಟ್ಕೋ. ನಿನ್ನ ಪ್ರಕಾರ ಕಾನೂನ್ ವಿರುದ್ಧ ಅವ್ರು ಹೋರಾಡ್ಲಿಲ್ಲ ಅಂತ ಇಟ್ಕೋ, ಅವ್ರಿಗೂ ಫೋನ್ ಮಾಡಿ ಧಮಕಿ ಹಾಕ್ತೀಯನೋ ನೀನು? ಹೌದು, ಹಾಕ್ತೀಯಾ? ಹೌದು. ಅಯ್ಯೋ ದೇವ, ಏನೋ ನೀನು ಕುಡ್ದು ಮಾತಾಡ್ತೀನಿ ಅಂದ್ರೆ
ನ್ಯಾಯನೇ ಮುಖ್ಯ, ದೇಶನೇ ಮುಖ್ಯ, ಸಮಾಜನೇ ಮುಖ್ಯ. ಮತ್ ಯಾಕೆ ಇಷ್ಟಪಡ್ತಿ, ಯಾಕೆ ವ್ಯಕ್ತಿ ಇನ್ನೊಬ್ಬರ ಜೀವನದಲ್ಲಿ ಹೋಗ್ತಿ? ನೀನು ಕುಡಿದು ಮಾತಾಡ್ತಿದ್ಯಾ, ಯಾಕೆ ಕುಡಿದೆ ಮಾತಾಡ್ತಿದ್ಯಾ? ಇವಾಗ ಏನಪ್ಪಾ ನೀನ್ ಪರಿವರ್ತನೆ ಆಗ್ತೀಯಾ ಇಲ್ವಾ ನಾರಾಯಣ ಸ್ವಾಮಿ ಹೇಳು. ಒಂದೂವರೆಗೆ ಅರ್ಧ ಮುಕ್ಕಾಲು ಗಂಟೆ ಪರಿವರ್ತನೆ ಆಗೋದು ಸ್ವಾಮಿ, ಪರಿವರ್ತನೆ ಆಗೋದು ತನ್ನ ಮನಸ್ಸಲ್ಲಿ ಅಂದ್ರೆ ಇದಿರುತ್ತಲ್ವಾ, ಏನು ಪ್ರಶ್ನೆಗಳು ಎದ್ದಿರುತ್ತಲ್ಲ, ಅದಕ್ಕೆ ಪರಿವರ್ತನೆ ಆಗೋದು. ಒಂದ್ ಕೆಲಸ ಮಾಡ, ಒಂದ್ ವಾರ ಟೈಮ್ ಕೊಡ್ತೀನಿ, ಇವನ ಪೇಜ್ ಅಲ್ಲಿ ಇರೋ 3,000 ವಿಡಿಯೋ ನೋಡು. ಇವನು ಸಮಾಜಕ್ಕೆ ಸುಧಾರಣೆಗೆ ಟ್ರೈ ಮಾಡಿದನ ಇಲ್ವಾ ಅಂತ ತಿಳ್ಕೊಂಡು ಮತ್ತೆ ಬಂದು ಕೊಲೆ ಮಾಡು. ಆಯ್ತು ಬಿಡಿ ಸರ್, ನೋಡ್ತೀನಿ, ನೋಡಿದೀನಿ, ಎಲ್ಲ ಒಳ್ಳೆ ವಿಡಿಯೋ ಎಲ್ಲ ಇದೆ. ಮತ್ತೆ ಏನೋ ನೀನ್ ಹಿಂಗ ಅಂದ್ಬಿಟ್ಟೆ, ಅದಕ್ಕೋಸ್ಕರನೇ ನಾನು. ಹಲೋ, ಒಂದ್ ಕೆಲಸ ಮಾಡು, ಇನ್ನೊಬ್ಬ ನೀನ್ ಕೊಲೆ ಮಾಡ್ತೀಯ ಅಂತ ಇಟ್ಕೋ, ಆ ಮನುಷ್ಯನಿಗೆ ಹೆಂಡತಿ ಇರ್ತಾರೆ, ಮಕ್ಳಿರ್ತಾರೆ, ಅವ್ರ ಗತಿ ಏನ? ಅವ್ರು ಅಳ್ತಾ ಇದ್ರೆ ಮತ್ತೆ ಅಯ್ಯೋ ಅನ್ಯಾಯ, ಇವಾಗ ಕೊಲೆ ಮಾಡ್ಬಿಟ್ನಲ್ಲ ಅಂತ ಕೈ ಇದ್ ಮಾಡ್ಕೋತೀಯನ ನೀನು? ನೋಡು, ನಿನ್ನ ನಂಬರ್ ಹಾಕೋದಿಲ್ಲ ನಾನು, ನಿನ್ನ ಈ ಪರಿವರ್ತನೆಯ ವಿಡಿಯೋನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಆಡಿಯೋನ. ತುಂಬಾ ಜನಕ್ಕೆ ಒಳ್ಳೇದಾಗತ್ತೆ ಈ ಮೆಸೇಜು. ನೀನು ಪರಿವರ್ತನೆ ಆಗು, ನೀನ್ ಒಳ್ಳೆಯವನಾಗು, ನಿನಗ್ ದೇವ್ರು ಒಳ್ಳೇದ್ ಮಾಡ್ತಾರೆ, ಇಂತ ಬುದ್ಧಿ ಬಿಟ್ಬಿಡು ನೀನು. ಓಕೆ, ಆಯ್ತು ಸ್ವಾಮಿ, ತಪ್ಪಾಯ್ತು, ಥ್ಯಾಂಕ್ ಯು ಬಂಗಾರು, ಒಳ್ಳೇದಾಗ್ಲಿ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಬಾಳೆಹಣ್ಣು ತಗೊಂಡು ಒಂದು ಹಸುಗ್ ತಿನ್ನಿಸ್ಬಿಟ್ಟು ನಾನು ದೇವ್ರಿಗೂ ಒಂದು ಸಾರಿ ಹೇಳ್ಬಿಡು, ಇನ್ ಮುಂದೆ ಯಾರತ್ರ ಹಿಂಗ್ ಮಾತಾಡಲ್ಲ ಅಂತ ಹೇಳ್ಬಿಡು, ಒಳ್ಳೇದಾಗತ್ತೆ ನಿನಗೆ. ಓಕೆ.